नमस्कार दक्ष न्यूज के स्वागत नानु संध्या मोदलिगे हेडलाइंस कोनेगू कुंभमेळ गुंगिनिंद होरबंद सरकार अत्याचारगोंडु अत्याद बालकीय पोषकरिगे सांत्वन हेळिद उस्तुवारी सचिवरु अगत्य कानूनु क्रम तेगेदुकोळ्ळुव भरवसे नीडिद उपमुख्यमंत्री मळवळ्ळियल्लि बालकीय पोषकरन्नु संतैसिद निखिल कुमार स्वामी सदनदल्लि होराडि न्याय दोरकिसिकोडलु पक्षबद्ध इंत विषय राजकारण माडद पक्षातीत होराडलु मनवि अत्याचार आरोपी विरुद्ध पोक्सो प्रकरण दाखलु वैद्यकीय परीक्षेगे बंद आरोपिगे अव्याच्य शब्दगळिंद निंदिसिद महिळेयरु स्थळ महजरु माडि न्यायांग बंधनक्के ओप्पिसिद पोलीसरु नान कदर नन हुडुगी सूपर तेरेगे मंड्यदल्लि पटाकि सिडिसि सिहि हंचि संभ्रम होस प्रतिभे प्रयत्नक्के अभिमानिगळ मेच्चुगे ಕುಂಭಮೇಳದ ಗುಂಗಿನಲ್ಲಿ ಕುಂಭಕರ್ಣ ನಿದ್ದೆಯಲ್ಲಿದ್ದ ಸರ್ಕಾರ ಕೊನೆಗೂ ಎಚ್ಚೆತ್ತುಕೊಂಡಿದ್ದು ಅತ್ಯಾಚಾರ ಹಾಗೂ ಅಮಾನವೀಯವಾಗಿ ಕೊಲೆಯಾದ ಬಾಲಕಿಯ ಮನೆಗೆ ಭೇಟಿ ನೀಡಿದ ಉಸ್ತುವಾರಿ ಸಚಿವರು ಕುಟುಂಬಕ್ಕೆ ಸಾಂತ್ವನ ಹೇಳಿ ಕಾನೂನು ಕ್ರಮದ ಭರವಸೆ ನೀಡಿದ್ದಾರೆ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣರೊಂದಿಗೆ ಭೇಟಿ ನೀಡಿದ ಉಸ್ತುವಾರಿ ಸಚಿವ ಗೋಪಾಲಯ್ಯ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರು ದಯವಿಟ್ಟು ನನಗೆ ನನ್ನ ಮಗಳಿಗೆ ಬೇರೆ ತಂದೆ ತಾಯಿ ಇರೋದು ಆಗ ನ್ಯಾಯಕ್ಕೆ ಹಂಗೆ ಮಾಡಿ ಅವನ ಸಹಿಸ್ಬಿಟ್ಟ ಅದು ಬಂದಿಲ್ಲ ಅಂದ್ರೆ ಸರ್ ನನ್ನಂತ ನಂದಂತ ತಂದೆ ತಾಯಿ ಅಂದಿರ ಹೃದಯ ವೇದನೆ ದಯವಿಟ್ಟು ಇದು ಮಾಡಕ್ಕಾಗಲ್ಲ ಸರ್ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದನ್ನು ವಿಶೇಷ ಪ್ರಕರಣ ಎಂದು ಪರಿಗಣಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದರು ತಕ್ಷಣ ಅರೆಸ್ಟ್ ಮಾಡಬೇಕು ಹುಡುಕಿ ಅಂತಕಂತದ್ದನ್ನ ಇಲ್ಲಿ ತಕ್ಷಣ ಹುಡುಕಿದ್ದಾರೆ ಸಿಕ್ಕಿದ್ದಾರೆ ಮತ್ತು ಅವರ ಕುಟುಂಬನು ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟಿದೆ ಜನನೂ ಕೊಟ್ಟಿದ್ದಾರೆ ಇಲ್ಲಿ ಲೊಕೇಶನ್ಗೆ ಹೋಗ್ತಿರ್ತಕ್ಕಂಥ ಪೇರೆಂಟ್ಸ್ಗಳು ಅವರ ಪೇರೆಂಟ್ಸ್ಗಳು ಎಲ್ಲ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟಿದೆ ಇನ್ನೊಂದು 10 ದಿನದಲ್ಲಿ ಅವನ ಮೇಲೆ ಚಾರ್ಜ್ ಶೀಟ್ ಆಗ್ತಕ್ಕಂಥದ್ದು ಆ ದುಷ್ಟನಿಗೆ ಶಿಕ್ಷೆ ಆಗದೆ ಹೋದರೆ ದೇವರು ಕ್ಷಮಿಸೋದಿಲ್ಲ ಇದನ್ನು ಅವನಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ಮತ್ತು ಅವರ ಕುಟುಂಬದ ಪರವಾಗಿ ಸರ್ಕಾರ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೀನಿ ಅಶ್ವಥ್ ನಾರಾಯಣ್ ಸರ್ ಹತ್ರ ಹೇಳಿದ್ದೇನೆ ಇದನ್ನು 16ನೇ ತಾರೀಕು ಆದಮೇಲೆ ಮುಖ್ಯಮಂತ್ರಿಗಳನ್ನ ನೇರವಾಗಿ ಭೇಟಿ ಮಾಡಿ 17ನೇ ತಾರೀಕು ಮೀಟಿಂಗಿದೆ ಭೇಟಿ ಮಾಡಿ ಒಂದು ಇದೊಂದು ವಿಶೇಷ ಪ್ರಕರಣ ಅಂತಕ್ಕಂಥದ್ದು ಸರ್ಕಾರದಿಂದ ಸಹಾಯ ಮಾಡ್ತಕ್ಕಂಥದ್ದು ಅವಶ್ಯಕತೆ ಬಿದ್ದರೆ ವಿಶೇಷ ಒಬ್ಬರು ಪ್ರಾಸಿಕ್ಯೂಟ್ರನ್ನು ನೇಮಿಸ್ಕೊಂಡು ಇದನ್ನು ಈ ಕೇಸ್ನಲ್ಲಿ ಅವನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥದ್ರಲ್ಲಿ ಸರ್ಕಾರ ಈ ಕುಟುಂಬದ ಪರ ಇದೆ ಇದಾಗಿರ್ತಕ್ಕಂಥದ್ದು ಒಂದು ಘೋರ ಅನ್ಯಾಯ ಕುಟುಂಬಕ್ಕೆ ಒಬ್ಬಳೇ ಮಗಳಿರ್ತಕ್ಕಂಥ ಕುಟುಂಬನ ಕಳ್ಕೊಂಡು ನಾವು ಎಷ್ಟೇ ಮಾತಾಡಿ ಎಷ್ಟೇ ಸಹಾಯ ಮಾಡಿದ್ರು ನಾವು ಅದನ್ನ ಸರಿದೂಗಿಸೋದಕ್ಕೆ ಸಾಧ್ಯವಿಲ್ಲ ಆ ಕುಟುಂಬದ ಪರವಾಗಿರ್ತೀವಿ ಅವ್ರಿಗೆ ಅಶ್ವಥ್ ನಾರಾಯಣ್ ಮಾತನಾಡಿ ಸರ್ಕಾರದಿಂದ ನೀಡಲಾಗುವ ಪರಿಹಾರವನ್ನು ತಕ್ಷಣ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗುವುದು ಎಂದರು ಕೃತ್ಯ ನಾವು ಎಷ್ಟು ಖಂಡಿಸಿದ್ರೂ ಸಾಲಲ್ಲ ಯಾವ ಈ ಕೃತ್ಯವನ್ನು ಮಾಡಿದಂಥ ವ್ಯಕ್ತಿನ ಈಗಾಗಲೇ ಸೆರೆ ಹಿಡಿಯುವಂಥದ್ದಾಗಿದೆ ಈಗಾಗಲೇ ಅವನು ತಪ್ಪನ್ನು ಒಪ್ಕೊಂಡಿರುವಂಥದ್ದಿದೆ ತಕ್ಷಣ ಗೃಹ ಇಲಾಖೆಯವರು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನವರು ಮನೆಯವರು ಕಂಪ್ಲೇಂಟನ್ನು ಕೊಟ್ಟಿದ ತಕ್ಷಣವೇ ಕ್ರಮವನ್ನು ವಹಿಸಿ ತಕ್ಷಣ ಬಂಧಿಸುವಂಥದ್ದಾಗಿದೆ ಇವತ್ತು ನಮ್ಮ ಸನ್ಮಾನ್ಯ ಗೋಪಾಲಯ್ಯನವರು ನಾನು ಜೊತೆಗೆ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಪ್ರವಾಸದಲ್ಲಿದ್ದು ಅವ್ರನ್ನ ನಮ್ಮ ಈ ಕುಟುಂಬದವ್ರನ್ನ ಭೇಟಿಯನ್ನು ಕೊಟ್ಟು ಅವರು ಪಡ್ತಿರುವಂಥ ನೋವು ಸಂಕಟ ಅದೆಷ್ಟು ಹೇಳಿದ್ರು ಸಾಲಲ್ಲ ಯಾರ ಮನೆಯಾಗಿದ್ದರೂ ಆಗಲಿ ಇವತ್ತು ಅಂಥ ಹೀನೆಯ ಕೃತ್ಯ ಆ ಮಗುವನ್ನು ಏನೆಲ್ಲ ಹಿಂಸೆ ಕೊಡ್ಬೋದು ಹಿಂಸೆಯನ್ನು ಕೊಟ್ಟು ಹೊಂದಿರುವಂಥದ್ದಿದೆ ಆ ವ್ಯಕ್ತಿನಿಗೆ ಬಂಧಿಸಿ ಯಾವ ಕಾರಣದಲ್ಲೂ ತಪ್ಪಿಸ್ಕೊಳ್ಳಿಕ್ಕೆ ಯಾವ ಅವಕಾಶವನ್ನು ಕೊಡದೆ ಇವತ್ತು ಕಾನೂನಲ್ಲಿ ಅತಿ ಹೆಚ್ಚಿನ ಕ್ರಮ ಏನು ವಹಿಸಬೇಕಾಗಿದೆಯೋ ಸಂಪೂರ್ಣವಾಗಿ ವಹಿಸಿ ಮತ್ತು ಈ ಕುಟುಂಬಕ್ಕೆ ನ್ಯಾಯ ಸಿಗೋ ರೀತಿಯಲ್ಲಿ ನಾವು ನಮ್ಮ ಸರ್ಕಾರದಿಂದ ಎಲ್ಲ ರೀತಿಯಾದಂಥ ಕ್ರಮವನ್ನು ವಹಿಸಿ ಆ ವ್ಯಕ್ತಿಗೆ ಶಿಕ್ಷೆ ಕೊಡಿಸ್ಲಿಕ್ಕೆ ತ್ವರಿತವಾಗಿ ಹೆಚ್ಚಿನ ಸಮಯ ತೊಳೆದೇ ತ್ವರಿತವಾಗಿ ಈ ಕ್ರಮವನ್ನು ವಹಿಸಿ ಶಿಕ್ಷೆಗೆ ಅವನಿಗೆ ಸಿಗೋ ರೀತಿಯಲ್ಲಿ ಜಲ್ದಿ ತ್ವರಿತವಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲೇ ಅದನ್ನು ತೊಗೊಂಡು ಕ್ರಮವನ್ನು ವಹಿಸಿ ಭಾಳ ಸ್ಪಷ್ಟವಾಗಿ ಇಂಥ ವ್ಯಕ್ತಿಗಳು ಯಾರೇ ವ್ಯಕ್ತಿಗಳಿದ್ದರೂ ಇನ್ನು ಮುಂದಕ್ಕೆ ಇಂಥ ಯಾವುದೇ ಘಟನೆಗಳು ಮರುಕಳಿಸಬಾರ್ದು
ದೃಷ್ಟಿಯಲ್ಲಿ ಏನು ಕ್ರಮ ವಹಿಸಬೇಕು ವಹಿಸುವಂತದ್ದು ವಿಶೇಷ ಬುಧವಾರ ಮಳವಳ್ಳಿಯಲ್ಲಿ ಬಾಲಕಿಯನ್ನು ಅತ್ಯಾಚಾರ ಮಾಡಿ ಹತ್ಯೆಗೈದ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಮಾಡಲು ಎಲ್ಲರೂ ಪಕ್ಷಾತೀತವಾಗಿ ಹೋರಾಟ ಮಾಡಬೇಕಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರ್ ಸ್ವಾಮಿ ಮಳವಳ್ಳಿಯಲ್ಲಿ ತಿಳಿಸಿದರು ಪಟ್ಟಣದಲ್ಲಿ ಇತ್ತೀಚೆಗೆ ಹತ್ಯೆಯಾದ ಬಾಲಕಿಯ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ವೈಯಕ್ತಿಕ ಪರಿಹಾರದೊಂದಿಗೆ ಸಾಂತ್ವನ ಹೇಳಿದ ನಂತರ ಮಾತನಾಡಿದ ಅವರು ಬಾಲಕಿಯನ್ನು ಅತ್ಯಾಚಾರ ನಡೆಸಿ ಕೊಲೆ ಮಾಡಿರುವ ಘಟನೆ ರಾಜ್ಯವೇ ತಲೆ ತಗ್ಗಿಸುವಂತ ವಿಚಾರವಾಗಿದೆ ಕೃತ್ಯ ಮಾಡಿದವನಿಗೆ ಗಲ್ಲು ಶಿಕ್ಷೆಯಾಗಬೇಕು ಕಠಿಣ ಶಿಕ್ಷೆಯಾಗುವವರೆಗೆ ಬಾಲಕಿಯ ಪೋಷಕರ ಜೊತೆಯಲ್ಲೇ ನಿಲ್ಲುತ್ತೇವೆ ಎಂದು ಹೇಳಿದರು ಕೂಡ ಇಡಿ ದೇಶ ಇಡಿ ರಾಜ್ಯ ತಲೆ ತಗ್ಗಿಸತಕ್ಕಂತ ಒಂದು ಘಟನೆ ಇವತ್ತು ನಮ್ಮ ಕಣ್ಮುಂದೆ ಆಗಿರತಕ್ಕಂತದ್ದು ಇವತ್ತೋರ ಪೋಷಕರು ಆ ಮಗಳ ಒಂದು ಭವಿಷ್ಯ ಕಟ್ಟಿಕೊಡಬೇಕು ಅಂತಕಂತ ಒಂದು ನಿಟ್ಟಿನಲ್ಲಿ ಹಸಗಳನ್ನ ಸಾಕ್ಕೊಂಡು ಜೀವನ ನಡೆಸಿಕೊಂಡು ತಂದೆ ಬಂದು ಬಿಎಂಟಿಸಿ ಡ್ರೈವರ್ ಸಾಕಷ್ಟು ಒಂದು ಕಲ್ಪನೆಯನ್ನ ಕಟ್ಟಿಕೊಂಡು ಒಂದು ಭವಿಷ್ಯ ಕಟ್ಟಿಕೊಡಬೇಕು ಮಗಳಿಗೆ ಅಂತಕಂತ ಒಂದು ದೃಷ್ಟಿನಲ್ಲಿ 10 ವರ್ಷಗಳ ಕಾಲ ಅವಳನ್ನ ಚಿಂದಂತೆ ಸಾಕಿ ಇವತ್ತು ಇಂತ ಒಂದು ದೃಶ್ಯನ ಅವರ ಕಣ್ಣೆದುರುಗಡೆ ನೋಡಿರತಕ್ಕಂತದ್ದು ನಿಜಕ್ಕೂ ಕೂಡ ಅವರು ಯಾವ ರೀತಿ ಇದನ್ನ ಅರಿಸ್ಕತಾರೆ ಅಂತಕಂತ ಊಹೆ ಕೂಡ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರು ಒಂದೇ ಮಾತು ನಮಗೆ ಹೇಳ್ತಾ ಇರೋದು ಏನಂದ್ರೆ ಸರ್ಕಾರಕ್ಕೆ ನಾವೆಲ್ಲರೂ ಇವತ್ತು ಒತ್ತಡ ಮಾಡತಕ್ಕಂತದ್ದು ಇಷ್ಟೇ ನಮ್ಮ ದೇಶದಲ್ಲಿ ಹಲವಾರು ಮೂಲೆಗಳಲ್ಲಿ ಹಲವಾರು ರಾಜ್ಯಗಳಲ್ಲಿ ಈ ರೀತಿಯಾದಂತ ಘಟನೆಗಳು ನಡೆಯತಾನೆ ಇದೆ ಆರೋಪಿಗೆ 5-6 ವರ್ಷ ಜೈಲಿನಲ್ಲಿ ಊಟ ತಿಂಡಿ ಹಾಕುತ್ತಾರೆ ನಂತರ ಮತ್ತೆ ಬರುತ್ತಾನೆ ಅದರಿಂದ ಈ ವಿಚಾರವಾಗಿ ರಾಜಕೀಯ ಬೇಡ ಹೀನ ಕೃತ್ಯ ನಡೆಸಿರುವ ಆರೋಪಿಗೆ ಗಲ್ಲು ಶಿಕ್ಷೆಯಾಗಲು ಪಕ್ಷಾತೀತವಾಗಿ ಹೋರಾಟ ನಡೆಸಬೇಕೆಂದು ಕರೆ ನೀಡಿದರು ಇವತ್ತೇನು ಹೋಗ್ತಾನೆ ಒಳಗಡೆ ಜೈಲಲ್ಲಿ ಒಂದು 5 ವರ್ಷನ 6 ವರ್ಷನ ಇರ್ತಾನೆ ಚೆನ್ನಾಗಿ ಊಟ ಹಾಕ್ತಾರೆ ತಿಂಡಿ ಹಾಕ್ತಾರೆ ಮತ್ತೆ ವಾಪಸ್ ಬರ್ತಾನೆ ಜೀವ ಹೋಗಿದೆಯಲ್ಲ ಹುಡುಗಿದು ಆ ಹೆಣ್ಣುಮಗಳ ಜೀವ ಮತ್ತೆ ವಾಪಸ್ ಬರ್ತದ ಅದು ಈ ರೀತಿಯಾದಂತ ಒಂದು ಘಟನೆ ನೀವು ಹೇಳ್ದಂಗೆ ಕಾನೂನಾತ್ಮಕವಾಗಿ ಒಂದು ಸ್ವಲ್ಪ ದೃಢವಾದಂತ ಒಂದು ನಿರ್ಧಾರಗಳು ಆಗಬೇಕು ಅಂತಕ್ಕಂತ ಒಂದು ಒತ್ತಡ ನಾವು ಮಾಡ್ಲಿಕ್ಕೆ ಇಷ್ಟಪಡ್ತೇವೆ ಈ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅದನ್ನ ಗಲ್ಲಿಗೆ ಏರಿಸಬೇಕು ಏಕೆಂದ್ರೆ ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟ್ ಇಂಥ ಒಂದು ಘಟನೆಗಳು ಮತ್ತೆ ಮರುಕಳಿಸಬಾರದು ಅಂದ್ರೆ ಅವನನ್ನ ಗಲ್ಲಿಗೆ ಏರಿಸಬೇಕು ನಥಿಂಗ್ ಲೆಸರ್ ದನ್ ದಟ್ ಅದಕ್ಕಿಂತ ಕಮ್ಮಿ ಶಿಕ್ಷೆ ಅವನಿಗೆ ಕೊಡ್ತಕ್ಕಂಥದ್ದಿಲ್ಲ ಅವನು ಮನುಷ್ಯನೇ ಅಲ್ಲ ಜನಪ್ರತಿನಿಧಿ ಎನಿಸಿಕೊಂಡವರಿಗೆ ಜವಾಬ್ದಾರಿ ಇರಬೇಕು ಕೇವಲ ಅಧಿಕಾರಕ್ಕೆ ಮಾತ್ರ ಇರಬಾರದು ನೊಂದವರ ಜೊತೆಯಲ್ಲಿ ನಿಲ್ಲಬೇಕು ಅದನ್ನು ಮಾಡಲಿಲ್ಲ ಎಂದರೆ ಹೇಗೆ ಸ್ಪಂದಿಸಬೇಕೆಂಬುದು ಅವರ ಮನಸ್ಸಿನಲ್ಲಿರಬೇಕು ಎಂದು ತಿಳಿಸಿದರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೂ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಸದನದಲ್ಲಿ ಧ್ವನಿ ಎತ್ತಿ ಬಾಲಕಿಯ ಕುಟುಂಬಕ್ಕೆ ನ್ಯಾಯ ಕೊಡಿಸಲಿದ್ದಾರೆ ಕಾನೂನಿನಲ್ಲಿ ತಿದ್ದುಪಡಿ ತಂದು ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿದರು ನಮ್ಮೆಲ್ಲರಿಗೂ ಜವಾಬ್ದಾರಿ ಇದೆ ಇವತ್ತು ಈ ವಿಚಾರವಾಗಿ ಅವರು ಇವರು ಅಂತಕ್ಕಂಥ ನಾವು ಬೆರಳು ತೋರಿಸಿ ಬ್ಲೇಮ್ ಮಾಡ್ತಕ್ಕಂಥ ಎಸ್ಕೇಪ್ ಆಗ್ತಕ್ಕಂಥ ರೂಟ್ಗೆ ನಾವು ಹುಡುಕಬಾರ್ದು ಇವತ್ತು ನಮ್ಮೆಲ್ಲರಿಗೂ ಜವಾಬ್ದಾರಿ ಇದೆ ಮುಂದಿನ ದಿನಗಳಲ್ಲಿ ಇಂಥ ಒಂದು ಘಟನೆಗಳು ಮರುಕಳಿಸಬಾರ್ದು ಯಾರಾದರೂ ಇಂಥ ಒಂದು ಘಟನೆ ಮರುಕಳಿಸದೆ ಒಂದು ರೀತಿಯಲ್ಲಿ ಇವತ್ತು ಸರ್ಕಾರ ಇವತ್ತು ನಿಂತ್ಕೊಂಡು ಅವನು ಯಾವ ವ್ಯಕ್ತಿ ಮಾಡಿದಾನಲ್ಲ ಈ ಘಟನೆ ಅವನ್ನ ಗಲ್ಲಿಗೇರಿಸ್ತಕ್ಕಂಥ ಒಂದು ಕೆಲಸ ಆಗಬೇಕು ಸೆಷನ್ನಲ್ಲಿ ಇಂಥ ವಿಚಾರಗಳನ್ನ ರೇಸ್ ಮಾಡ್ತಾರೆ ಅಂತಕ್ಕಂಥದ್ದು ನನಗೆ ಇರ್ತಕ್ಕಂಥ ಒಂದು ನಂಬಿಕೆ ದೃಢವಾದಂಥ ಒಂದು ನಂಬಿಕೆ ಪ್ಲಸ್ ಇವತ್ತು ಈ ಘಟನೆ ಏನಾಗಿದೆಯಲ್ಲ ಈ ಕೂಡಲೇ ಅವನಿಗೆ ಗಲ್ಲಿಗೇರಿಸ್ತಕ್ಕಂಥ ಒಂದು ವಿಚಾರವಾಗಿ ಇಡೀ ರಾಜ್ಯದ ಜನತೆ ನಾವೆಲ್ಲರೂ ಒಂದು ಧ್ವನಿಗೂಡಿಸಬೇಕು ಈ ವಿಚಾರವಾಗಿ ಅಂತಕ್ಕಂಥದ್ದು ಇಡೀ ರಾಜ್ಯದ ಜನತೆಗೆ ನಾನು ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಮಾತನಾಡಿ ತಾಲೂಕಿನಲ್ಲಿ ಇಂತಹ ಘಟನೆ ನಡೆದಿರುವುದು ವಿಷಾದನೀಯ ಕೇಂದ್ರ ಸರ್ಕಾರ ಕಾನೂನಿನಲ್ಲಿ ತಿದ್ದುಪಡಿ ತಂದು ಅತ್ಯಾಚಾರ ನಡೆಸಿ ಕೊಲೆ ಮಾಡಿರುವ ಆರೋಪಿಗೆ ಗಲ್ಲು ಶಿಕ್ಷೆಯಾಗುವಂತೆ ಕ್ರಮ ಕೈಗೊಳ್ಳಬೇಕು ಈ ಘಟನೆಯಿಂದ ಇಡೀ ತಾಲೂಕಿನ ಜನತೆ ದುಃಖದಲ್ಲಿ ಮುಳುಗಿದೆ ಆದರೆ ಜಿಲ್ಲಾಡಳಿತ ಸಾಂತ್ವನ ಹೇಳದೆ ಕುಂಭಮೇಳ ಮಾಡುತ್ತಿದೆ ಸಂತ್ರಸ್ತ ಕುಟುಂಬಕ್ಕೆ ಜಿಲ್ಲಾಧಿಕಾರಿಯಾದರೂ ಬಂದು ಸಾಂತ್ವನ ಹೇಳಿಲ್ಲ ನಿಖಿಲ್ ಕುಮಾರಸ್ವಾಮಿಯವರು ಬಂದು ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ಕುಟುಂಬಕ್ಕೆ ಶಕ್ತಿ ತುಂಬುವ ಕೆಲಸ ಮಾಡಿದ್ದಾರೆ ಬಾಲಕಿಯ ಮೇಲೆ ದೌರ್ಜನ್ಯ ಮಾಡಿರುವ ವ್ಯಕ್ತಿಗೆ ಗಲ್ಲು ಶಿಕ್ಷೆಯಾಗಬೇಕು ಈ ವಿಚಾರವಾಗಿ ಸದನದಲ್ಲಿ ಮಾತನಾಡುತ್ತೇನೆ ಕೇಂದ್ರ ಸರ್ಕಾರ ಕೂಡಲೇ ಈ ವಿಚಾರದಲ್ಲಿ ಕಾನೂನು ತಿದ್ದುಪಡಿ ಮಾಡಿ ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದರು ಇವತ್ತೇನು ಆ ಕುಟುಂಬ ಕುಮಾರಣ್ಣನ ಮೇಲೆ ನನ್ನ ನಂಬಿಕೆ ಇದೆ ಕುಮಾರಣ್ಣ ಅವರು ಇದು ಏನಾದರೂ ಮಾಡಿ ಅವ್ರನ್ನ ಕಾನೂನು ಒಳಗಡೆ ಶಿಕ್ಷಿ ಕಠೋರವಾದಂಥ ಶಿಕ್ಷೆಯನ್ನು ವಿಧಿಸಲಿಕ್ಕೆ ಕುಮಾರಣ್ಣನ ಕೈನಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಆ ಕುಟುಂಬವೇ ಅದನ್ನು ನಂಬಿದೆ ಕುಮಾರಣ್ಣವ್ರನ್ನ ಖಂಡಿತವಾಗಲೂ ಕೂಡ ಮುಂದಿನ ದಿನಗಳಲ್ಲಿ
ನಾನು ಈ ಕ್ಷೇತ್ರದ ಶಾಸಕನಾಗಿ ನಮ್ಮ ನಾಯಕರಾದಂತ ಕುಮಾರಣ್ಣ ಅವರ ಜೊತೆ ಈಗಾಗಲೇ ದೂರವಾಣಿ ಮುಖಾಂತರ ಚರ್ಚೆ ಮಾಡಿದೀವಿ ಅಸೆಂಬ್ಲಿನಲ್ಲೂ ಕೂಡ ಇದನ್ನ ಚರ್ಚೆ ಮಾಡ್ತೀವಿ ಇದು ಯಾವ ಮಟ್ಟಕ್ಕೆ ಬೇಕಾದರೂ ಕೂಡ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಅಸೆಂಬ್ಲಿ ಮುಖಾಂತರ ಚರ್ಚೆ ಮುಖಾಂತರ ನಾವು ಮಾಡ್ತೀವಿ ಜೊತೆಗೆ ನಾನು ಮನವಿ ಮಾಡೋದಿಷ್ಟೇ ಕೇಂದ್ರ ಸರ್ಕಾರಕ್ಕೆ ಕೂಡಲೇ ನೀವು ಸಂವಿಧಾನಕ್ಕೆ ತಿದ್ದುಪಡಿ ತರಬೇಕು ಇಂತ ಕೃತ್ಯಗಳು ಎಸೆದಾಗ ಮುಲಾಜಿಲ್ದನೆ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ ಹಾಗೆ ಅವರನ್ನ ಗಲ್ಲಿಗೆ ಹಾಕಬೇಕು ಅದೇ ಶಿಕ್ಷೆ ಒಳ್ಳೆಯದು ಅಂತಕ್ಕಂಥದ್ದು ಮತ್ತೆ ಅದಕ್ಕಾಗಿ ತಿದ್ದುಪಡಿ ತರಬೇಕು ದಯಮಾಡಿ ಕೇಂದ್ರ ಸರ್ಕಾರ ಕೂಡಲೇ ಇತ್ತ ಕಡೆ ಗಮನ ಹರಿಸ್ಬೇಕು ಮತ್ತೆ ಈ ದೇಶದಾದ್ಯದಲ್ಲಿ ಎಲ್ಲೂ ಕೂಡ ನಡೆದಿರತಕ್ಕಂಥ ಪೈಶಾಚಿಕ ಕೃತ್ಯ ಈ ತಾಲೂಕಿನಲ್ಲಿ ನಡೆದಿರತಕ್ಕಂಥದ್ದು ಬಹಳ ನೋವು ತಂದಿದೆ. ಆರೋಪಿಯನ್ನು ಗಲ್ಲಿಗೇರಿಸುವಂತೆ ಪೋಷಕರು ಕಣ್ಣೀರು ಹಾಕುತ್ತಾ ಆರೋಪಿಯನ್ನು ಶೂಟೌಟ್ ಮಾಡಿ ಸಾಯಿಸಬೇಕು. ಇಂತಹ ದೌರ್ಜನ್ಯ ಮುಂದಿನ ದಿನಗಳಲ್ಲಿ ಮರುಕಳಿಸಬಾರದು. ಹೆಣ್ಣು ಮಕ್ಕಳ ಮೇಲೆ ಕೈ ಹಾಕಲು ಎದುರುವಂತಾಗಬೇಕು. ಈ ರೀತಿ ಸರ್ಕಾರಗಳು ಕ್ರಮ ತೆಗೆದುಕೊಳ್ಳಬೇಕು. ಕಾಮುಕರನ್ನು ಗಲ್ಲಿಗೇರಿಸಿದರೆ ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗಲಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ಇನ್ನೇನು ಕೇಳಲಿಕ್ಕಿರಪ್ಪ, ಇನ್ನೇನು ಕೇಳ್ಕೊಳ್ಳಿ, ನನ್ನ ಮಗ ಶಾಂತಿ ಸಿಕ್ಕಿದ್ರಪ್ಪ, ಕೇಳಿದ್ರು ಅಂತ ಮಗ ನಾ ಹೆಂಗಪ್ಪ ಬರಿದೆ ಈ ತೋಳು ಹಾಕದು ಕಳಿಸ್ತೋಳು ಯಾಕೆ ಅಂಗವೇಕಲ್ ನನ್ನ ಅಂಗವೇಕಲಿಕ್ಕೆ ನಾನು ಅಂಗವೇಕಲ್ ಹಾಕದ್ದು ನನ್ನ ಮಕ್ಕಳ ಸಾಕ್ರೆ. ಈ ಸಂದರ್ಭದಲ್ಲಿ ರವಿ ಕಂಸಾಗರ, ವಿಶ್ವನಾಥ್, ಪ್ರಶಾಂತ್, ನಂದಕುಮಾರ್, ಸಿದ್ದರಾಜು, ದೊಡ್ಡಯ್ಯ, ನಾಗರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅಪ್ರಾಪ್ತ ಬಾಲಕಿಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವ ಆರೋಪದ ಮೇಲೆ ಬಂಧಿಸಿರುವ ಆರೋಪಿ ಕಾಂತರಾಜುನನ್ನು ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಿಕೊಂಡು ಪೊಲೀಸ್ ಸರ್ಪಗಾವಲಿನಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಿ ಸ್ಥಳ ಮಹಜರು ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ಸಂದರ್ಭದಲ್ಲಿ ಕೆಲವು ಮಹಿಳೆಯರು ಆರೋಪಿಯ ಮೇಲೆ ಹಲ್ಲೆ ಮಾಡಲು ಮುಂದಾದ ಘಟನೆ ಜರುಗಿದೆ. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ನಡೆಸಿ ಹೊರಬರುತ್ತಿದ್ದಂತೆ ಮಹಿಳೆಯರು ಹಲ್ಲೆ ಮಾಡಲು ಮುಂದಾದರು. ಪೊಲೀಸರ ಸರ್ಪ ಗಾವಲಿನಲ್ಲಿ ಆರೋಪಿಯನ್ನು ಟಾಟಾ ಮ್ಯಾಜಿಕ್ ವಾಹನದಲ್ಲಿ ಕರೆದೊಯ್ಯಲಾಯಿತು. ಬಳಿಕ ಡಿವೈಎಸ್ಪಿ ಎನ್ ನವೀನ್ ಕುಮಾರ್ ಅವರ ನೇತೃತ್ವದಲ್ಲಿ ಘಟನೆ ನಡೆದ ಸ್ಥಳಕ್ಕೆ ಆರೋಪಿ ಕಾಂತರಾಜುವನ್ನು ಕರೆತಂದು ಮಹಜರ್ ನಡೆಸಿ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಪೊಲೀಸ್ ಇಲಾಖೆಯ ಮೂಲಗಳು ತಿಳಿಸಿವೆ. ಮಂಡ್ಯ ಜಿಲ್ಲೆಯ ಉದಯೋನ್ಮುಖ ಕಲಾವಿದ ಮಂಡ್ಯ ಕೆಂಪ ನಿರ್ದೇಶನ ಮಾಡಿ ನಟಿಸಿರುವ ಪ್ರೇಮ ಕಥೆ ನಾನ್ ಕದರ್ ನನ್ನ ಹುಡುಗಿ ಸೂಪರ್ ಚಿತ್ರ ರಾಜ್ಯದಾದ್ಯಂತ ಬಿಡುಗಡೆಗೊಂಡು ಯಶಸ್ವಿ ಪ್ರದರ್ಶನ ಕಾಣುತ್ತಿದೆ. ಮಂಡ್ಯ ಜಯಲಕ್ಷ್ಮಿ ಚಿತ್ರಮಂದಿರದಲ್ಲಿ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಗೌತಮ್ ಚಿರಾಗ್ ಪ್ರೊಡಕ್ಷನ್ ನಿರ್ಮಾಣದ ಯುವ ಪ್ರತಿಭೆ ಮಂಡ್ಯ ಕೆಂಪ ನಿರ್ದೇಶನ ಮಾಡಿರುವ ಚೊಚ್ಚಲ ಸಿನಿಮಾ ಶುಕ್ರವಾರ ಬಿಡುಗಡೆಗೊಂಡು ಯಶಸ್ವಿ ಪ್ರದರ್ಶನ ಕಾಣುತ್ತಿದೆ. ಪ್ರೇಮಕತೆ ಹೊಂದಿರುವ ಚಿತ್ರದಲ್ಲಿ ಖಳನಾಯಕ ನಂದನ್ ನಾಯಕಿ ಪಾತ್ರದಲ್ಲಿ ಸೌಮ್ಯ, ಪೋಷಕ ಪಾತ್ರದಲ್ಲಿ ಶ್ರೀನಿವಾಸ್ ನಟಿಸಿದ್ದಾರೆ. ಮಂಡ್ಯದ ಜಯಲಕ್ಷ್ಮಿ ಚಿತ್ರಮಂದಿರದಲ್ಲಿ ಸಿನಿಮಾ ಪ್ರದರ್ಶನಗೊಳ್ಳುತ್ತಿದ್ದು ಖಳನಾಯಕ ನಂದನ್ ಚಿತ್ರಮಂದಿರಕ್ಕೆ ಭೇಟಿ ನೀಡಿ ಸಿನಿಮಾ ವೀಕ್ಷಣೆ ಮಾಡಿದರು. ಚಿತ್ರಮಂದಿರದಲ್ಲಿ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಸಿನಿಮಾ ವೀಕ್ಷಣೆ ಮಾಡಿ ಹೊರಬಂದ ಪ್ರೇಕ್ಷಕರು ಉದಯೋನ್ಮುಖ ಪ್ರತಿಭೆಗಳ ಪ್ರಯತ್ನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ದಿನ ಒಂದು ಈ ಒಂದು ಸುಂದರವಾದ ಚಿತ್ರ ನೋಡ್ತಾ ಇದ್ದೀವಿ. ಹಳ್ಳಿ ಸೊಗಡಿನ ಒಂದು ಸುಂದರವಾದ ಚಿತ್ರ, ಪ್ರತಿಯೊಬ್ಬರೂ ಸಹ ತಿಳ್ಕೊಳ್ಬೇಕಾಗಿದೆ. ಎಲ್ಲರ ಮನೆಯಲ್ಲೂ ನಡೀತಕ್ಕಂಥದ್ದು, ಎಲ್ಲ ಊರಿನಲ್ಲಿ ನಡೀತಕ್ಕಂಥ ಒಂದು ಸುಂದರವಾದ ಚಿತ್ರ. ನಾನ್ ಸೂಪರು, ನಾನ್ ಕದರು, ನಾನು ಹುಡುಗಿ ಸೂಪರ್ ಅನ್ನೋ ಒಂದು ಸ್ಪೆಷಲ್ ಚಿತ್ರ ಮಂಡ್ಯದವರಾಗಿ ಒಳ್ಳೆ ಚೆನ್ನಾಗಿ ಬರೆದು ಮೂಮೆಂಟ್ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲರೂ ಇದನ್ನು ಚಿತ್ರ ನೋಡಿ ಪ್ರೋತ್ಸಾಹಿಸಬೇಕಾಗಿದ್ದು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.
ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಇಲಾಖೆ ಮಂಡ್ಯ ಸಹಯೋಗದಲ್ಲಿ ವಿಶ್ವ ರೇಬಿಸ್ ದಿನ ಅಂಗವಾಗಿ ಸಾಕು ಪ್ರಾಣಿಗಳಿಗೆ ಉಚಿತ ರೇಬಿಸ್ ಚುಚ್ಚುಮದ್ದು ನೀಡುವ ಕಾರ್ಯಕ್ರಮ ಮಂಡ್ಯದಲ್ಲಿ ನಡೆಯಿತು. ಕಾಳಿಕಂಬ ದೇವಾಲಯದ ಸಮೀಪ ಪಶುಪಾಲನಾ ಇಲಾಖೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉಚಿತ ರೇಬಿಸ್ ಚುಚ್ಚುಮದ್ದು ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ವೈದ್ಯರೊಬ್ಬರು, ಎಲ್ಲರೂ ತಮ್ಮ ಸಾಕು ಪ್ರಾಣಿಗಳಿಗೆ ಕಡ್ಡಾಯವಾಗಿ ಚುಚ್ಚುಮದ್ದು ಹಾಕಿಸಿ ರೇಬಿಸ್ ತೊಲಗಿಸಲು ಸಹಕರಿಸಬೇಕು ಎಂದು ಮನವಿ ಮಾಡಿದರು. ವಿಶ್ವ ರೇಬಿಸ್ ದಿನಾಚರಣೆ ಪ್ರತಿ ವರ್ಷ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಮಾಡ್ತಾ ಇದ್ದೀವಿ. ಆ ಪ್ರಯತ್ನದಲ್ಲಿ ಈಗ ಆಲ್ರೆಡಿ ನಮ್ಮಲ್ಲಿ ಒಂದು ವಿಶ್ವ ರೇಬಿಸ್ ದಿನಾಚರಣೆಯನ್ನು ನಮ್ಮ ವೆಟನರಿ ಪಾಲಿಕ್ಲಿನಿಕ್ ಮಂಡ್ಯದಲ್ಲಿ ಇವತ್ತಿನ ದಿವಸ ನಾವು ಮಾಡ್ತಾ ಇದ್ದೀವಿ. ಇವತ್ತಿನ ಮೇನ್ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದರೆ, ನಾಯಿ ಮತ್ತು ಬೆಕ್ಕುಗಳಿಗೆ, ಸಾಕು ನಾಯಿ ಮತ್ತು ಬೆಕ್ಕುಗಳಿಗೆ ಉಚಿತವಾಗಿ ರೇಬಿಸ್ ಲಸಿಕೆಯನ್ನು ಮಾಡೋ ಉದ್ದೇಶ ನಮ್ಮಲ್ಲಿದೆ. ಲಸಿಕೆ ರೇಬಿಸ್ ಅನ್ನೋದಕ್ಕೆ ಯಾಕೆ ಇಷ್ಟೊಂದು ಒಂದು ಮಹತ್ವ ಅಂತ ಅಂದರೆ, ರೇಬಿಸ್ ನಮ್ಮಲ್ಲಿ ವರ್ಷ ಪರ್ಯಂತ ಭಾರತ ದೇಶದಲ್ಲಿ ರೇಬಿಸ್ನಿಂದ ಮರಣ ಒಂದು ರೇಬಿಸ್ ಕಚ್ಚಿ ಅಂದರೆ ಉಚ್ಚನಾಯಿಗಳನ್ನು ಕಚ್ಚಿ ರೇಬಿಸ್ ಬಂದು ಮರಣ ಹೊಂದುವ ಸಂಖ್ಯೆ ತುಂಬ ಜಾಸ್ತಿ ಇದೆ. ಇದರಲ್ಲಿ ಯಾವುದೇ ರೀತಿಯಾದ ಚಿಕಿತ್ಸೆ ಇಲ್ಲ. ಯಾವುದೇ ಒಂದು ನಾಯಿ ಅಥವಾ ಬೆಕ್ಕು ಮನುಷ್ಯನಿಗೆ ಕಚ್ಚಿದಾಗ, ರೇಬಿಸ್ ಏನು ರೋಗ ಏನಾದರೂ ಮನುಷ್ಯನಿಗೆ ಬಂದಾದಾಗ ಒಂದು ರೇಬಿಸ್ ರೋಗಕ್ಕೆ ಯಾವುದೇ ರೀತಿಯ ಚಿಕಿತ್ಸೆ ಇಲ್ಲ. ಹೀಗಾಗಿ ಸಾವು ಪ್ರಮಾಣ ಜಾಸ್ತಿ ಇರೋದರಿಂದ ನಾವು ಉಚಿತವಾಗಿ ಒಂದು ಲಸಿಕಾ ಒಂದು ಕಾರ್ಯಕ್ರಮಗಳಿಗೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ಏನು ಸಾಂಕೇತಿಕವಾಗಿ ನಾವು ಉಚಿತವಾಗಿ ಮಾಡ್ತಾ ಇದ್ದೀವಿ. ಹಾಗೆ ಯಾವುದೇ ಸಾಕು ನಾಯಿಗಳನ್ನು ಸಾಕಿದಂಥ ಮತ್ತು ಎಲ್ಲ ಮಾಲೀಕರು ಸಹ ಪ್ರತಿ ವರ್ಷ ತಮ್ಮ ಒಂದು ಸಾಕು ನಾಯಿಗಳಿಗೆ ಉಚಿತವಾದಂಥ ಒಂದು ರೇಬಿಸ್ ಲಸಿಕೆಯನ್ನು ಮಾಡಿಸ್ಕೊಂಡ್ರೆ ಈ ಒಂದು ರೇಬಿಸ್ ಒಂದು ರೋಗದಿಂದ ನಾವು ಸಾಕಷ್ಟು ಸಾವುಗಳನ್ನು ತಡೆಗಟ್ಟಬಹುದಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ ಹಲವು ಬಾರಿ ನಾಗಮಂಗಲ ತಾಲೂಕಿನಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ KSRTC ಬಸ್ ನಿಲ್ದಾಣ ಜನಾವೃತವಾಗುತ್ತಲೇ ಇದೆ. ಆದರೆ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಸಾರ್ವಜನಿಕ ಟೀಕೆಗೆ ಒಳಗಾಗಿದ್ದಾರೆ. ವೈಜ್ಞಾನಿಕ ತಳಹದಿಯ ಮೇಲೆ ಮುಂದೆ ಮಳೆಯಿಂದಾಗಬಹುದಾದ ಅನಾಹುತ ತಪ್ಪಿಸಬಹುದಾದ ಕ್ರಮಗಳನ್ನು ತೆಗೆದುಕೊಂಡಿದ್ದರೆ ಈ ರೀತಿ ಆಗುತ್ತಿರಲಿಲ್ಲವೆಂಬುದು ಅಂದಾಜು. ಆದರೆ ಈಗ ಮತ್ತೊಮ್ಮೆ ಗುರುವಾರ ರಾತ್ರಿ ಸತತ 4 ಗಂಟೆಗಳ ಕಾಲ ಸುರಿದ ಮಳೆಯಿಂದ ಹಿರೇಕೆರೆಯ ಹೆಚ್ಚುವರಿ ಕೋಡಿಯಿಂದ ಹರಿದು ಬರುತ್ತಿರುವ ನೀರು ನಿಲ್ದಾಣವನ್ನು ಆವರಿಸಿ ಬಸ್ಗಳು ಹೊರಬರಲಾಗುತ್ತಿಲ್ಲ. ಡಿಪೋದಲ್ಲಿದ್ದ 5-6 ಜನರನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಿಸಿ ಹೊರಗೆ ತಂದಿದ್ದಾರೆ. ನಿಲ್ದಾಣದಲ್ಲಿರುವ ನೀರನ್ನು ಹೊರಹಾಕಲು ಅಧಿಕಾರಿಗಳು ಹರಸಾಹಸ ಪಡುತ್ತಿದ್ದಾರೆ. ಮತ್ತೊಂದು ಕಡೆ ಕಸಬಾ ಹೋಬಳಿಯ ಪಿ ನೇರಳೆಗೆರೆ ಗ್ರಾಮದಲ್ಲಿರುವ ಕೆರೆಯ ಹೆಚ್ಚುವರಿ ನೀರು ಹರಿದು ಬರುತ್ತಿದ್ದು ಕೆಂಪಣ್ಣನ ಕಟ್ಟೆ ಒಡೆದು ಭಾರೀ ಹಾನಿ ಸಂಭವಿಸಿದೆ. ಕಟ್ಟೆಯಲ್ಲಿದ್ದ ನೀರು ಕೆಳಭಾಗದಲ್ಲಿದ್ದ ತೆಂಗಿನ ತೋಟಕ್ಕೆ ನುಗ್ಗಿ ಅಲ್ಲಿದ್ದ ತೆಂಗಿನಕಾಯಿ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದು 100,000 ರೂಪಾಯಿ ನಷ್ಟವಾಗಿದೆ ಎಂದು ತಿಳಿದು ಬಂದಿದೆ. ಸಾಗರದ ಹಿರಿಯ ಕಾಂಗ್ರೆಸ್ ಮುಖಂಡ SV ನಾರಾಯಣಪ್ಪ ಹೀಳಿ ಅವರು ಅಜಾತ ಶತ್ರು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಸಾಗರ ಪ್ರಾಂತ್ಯಕ್ಕೆ ಅಡಕೆ ಬೆಳೆಗಾರರ ಸಂಘದ ಅಧ್ಯಕ್ಷ BR ಜಯಂತ್ ಸಾಗರದಲ್ಲಿ ಹೇಳಿದರು. ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮೀಪದ ಇಳಿ ಗ್ರಾಮದ ನಾರಾಯಣಪ್ಪನವರ ಕುರಿತು ಅವರ ಸಾರ್ಥಕ ಬದುಕಿನ ನೆನಪುಗಳ ಸಂಪುಟ ಶ್ವೇತ ಚಿತ್ತ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಅವರು, ರಾಜಕೀಯದಲ್ಲಿ ಮುಂಚೂಣಿ ನಾಯಕರಾಗಿದ್ದ ಶ್ರೀಮತಿ ಇಂದಿರಾಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರ ಅಪ್ರತಿಮ ಅಭಿಮಾನಿಯಾಗಿರುವ ಇಳಿ ನಾರಾಯಣಪ್ಪನವರು ನಿಸ್ವಾರ್ಥ ಮನೋಭಾವದ ವ್ಯಕ್ತಿಯಾಗಿ ಕಾಂಗ್ರೆಸ್ ಪಕ್ಷದ ಶಕ್ತಿಯಾಗಿ ದುಡಿದಂತಹ ಪ್ರಾಮಾಣಿಕ ವ್ಯಕ್ತಿತ್ವವನ್ನು ಬಣ್ಣಿಸಲು ಅಸಾಧ್ಯ ಎಂದರು. ಸಾರ್ವಜನಿಕ ಜೀವನದಲ್ಲಿ ಕಪ್ಪು ಚುಕ್ಕೆ ಇಲ್ಲದ ಜನಪರ ಕಾಳಜಿ ಇರುವ ನುರಿತ ನಾಯಕರಾಗಿದ್ದರೂ ಅವರಿಗೆ ದೊಡ್ಡ ಅಧಿಕಾರ ದೊರೆಯಲಿಲ್ಲ. ಅವರು ಅಂತಹ ಅಧಿಕಾರಕ್ಕಾಗಿ ಎಂದೂ ಆಸೆ ಪಟ್ಟವರಲ್ಲ. ಆದ್ದರಿಂದ ಅವರನ್ನು ಸುತ್ತಲೂ ಸೀಮೆಯ ಜನತೆ ನಿರಂತರವಾಗಿ ಸ್ಮರಿಸುವಂತಹ ಗೌರವಯುತ ಬದುಕು ಸಾಗಿಸುತ್ತಿರುವ 95 ವರ್ಷದ ಅಪ್ಪಟ ಅಪರಂಜಿಯಾಗಿಯೇ ಜೀವಿಸುತ್ತಿದ್ದಾರೆ ಎಂದರು. ಹೈ ವ್ಯಾಲ್ಯೂ ಕ್ರಾಪ್ ಅಡಿಕೆ ಪೆಪ್ಪರು ಇದ್ರ ಬಗ್ಗೆ ನಮ್ಗೆ ಒಂದರೂ ಸಿಕ್ತಿರ್ಲಿ. ಅವಾಗ ನಾರಾಯಣಪ್ಪನವರು ನಾವು ಅವ್ರು ಬೇಕಾಗಿದೆ ಗಂಗಣ್ಣ ಅಂತ ಪ್ರಸ್ತು ಅವ್ರು ಭೇಟಿ ಆಗ್ತಾರೆ. ಒಂದಿನ ನಾರಾಯಣಪ್ಪನವ್ರ
ಯಾರಪ್ಪರೆ ನಮ್ಮ ಪರಿಸ್ಥಿತಿ ಸಾಕಾಗ್ಬಿಟ್ಟಿದೆ. ಖಂಡಿತ ಈ ಉದ್ಯೋಗ ನಮ್ಮಲ್ಲಿ ಹೊಸ ಯೂನಿವರ್ಸಿಟಿ ಬೇಕಾಗುತ್ತೆ. ನನ್ನ ಅಳಿಯ ಬರ್ತಾ ಇದ್ದಾರೆ ಸ್ವಲ್ಪ ತಡೆ, ಅವ್ರಿಗೆ ಒಂಚೂರು ಕೊನೆಯಲ್ಲಿ ನೋಡ್ತೀನಿ. ಇಲ್ಲಿ ನಮ್ಮ ಸೂರ್ಯನಾರಾಯಣ ಅವರು ಈ ನಾಗರಾಜ್ ಅವ್ರ ಮನೆ ಸಾಗರದಲ್ಲಿ ಸಿಕ್ಕಿದ್ರು. ಭಾರಿ ರಿಜಿಡ್ ಒಬ್ಬಳೆಯಿಂದ ಕೊನೆ ಡೆಲ್ಲಿ ಒಳಗೆ ಒಂದ್ಸರಿ ಭೇಟಿ ನಿನ್ ನೆನಪಿದ್ಯಾ, ನಾನು ಆಲ್ ಇಂಡಿಯಾ ಟೂರಿಗೆ ಹೋದ ಭೇಟಿ ಇಲ್ಲಿ ನಮಗೆ ಬೇಕೇ ಬೇಕು ಅಂತ ಆಗದೇ ಇಲ್ಲ. ಇಲ್ಲಿ ಅವ್ರು ಸಾಲ ಸಾಕು ನಮ್ಗೆ ಒಂದು 60-40% ಅನ್ನೋದನ್ನ ಅವಾಗ ಒಂದು ಗ್ರೀನ್ಸಿ ಒಂದು ರಿಪೋರ್ಟ್ ಕೊಡು. ಅವಾಗ ಈಗ ನಾನು ಮುಖಾಂತರನೇ ಒಂದು ರಿಪೋರ್ಟ್ ಅನ್ನ ಕೊಟ್ಟೆ. ಅಂತೂ ಒಂದು ವಿಶ್ವವಿದ್ಯಾನಿಲಯ ಬಂತು, ವಿಶ್ವವಿದ್ಯಾನಿಲಯನು ಬಂತು. ಆ ನಮ್ದೇ ಆದಂತ ಒಂದು ಕ್ಯಾಂಪಸ್ ಇಲ್ಲ. ಆವಾಗ ಏನಾಯ್ತಂದ್ರೆ ನನ್ನನ್ನ ಸ್ಪೆಷಲ್ ಆಫೀಸರ್ ಮಾಡಿದ್ರು, ಒಂದು ವಿಶ್ವವಿದ್ಯಾನಿಲಯ ಕ್ಯಾಂಪಸ್ ಮಾಡಿದ್ದೆ. ಅವ್ರು ಇರುವ ಕೀಲಿ ಇದೆ. ಆ ಸಂದರ್ಭದಲ್ಲಿ ನಾರಾಯಣಪ್ಪನವರು ಕಾಗೂರು ತಿಮ್ಮಪ್ಪನವರನ್ನ ಕನ್ವಿನ್ಸ್ ಮಾಡಿದ್ದು ಭಾರಿ ವಿಷಯ. ಕಾಗೂರು ತಿಮ್ಮಪ್ಪನವರು ತಿನ್ನಸ್ ಅವ್ರು ಇದಾರೆ ಗೊತ್ತಾಗ್ತದೆ. ಇವ್ರು ಏನ್ ಹೇಳಿದ್ದಾರೆ ಅದನ್ನ ಮತ್ತೀರಿ ಪ್ರಶ್ನೆ ಮಾಡ್ತೀನಿ. ಕೆಳದಿ ಉತ್ಸವದಲ್ಲಿ ಅವಾಗ ಕಾಗೂರು ತಿಮ್ಮಪ್ಪನವ್ರು ಇರ್ಬೇಕಾದ್ರೆ ನಾನು ಕೆ ಟಿ ಗಂಗಾಧರ್ರು ನಾರಾಯಣಪ್ಪನ ಕರ್ಕೊಂಡು ಆ ಫೈಲ್ ಇಟ್ಕೊಂಡು ಹೋಗಿ ಅಲ್ಲ ಮಂಚಾರ ಪ್ರೊಫೆಸರ್ ಬೇಕೇ ಬೇಕಾ ಯೂನಿವರ್ಸಿಟಿ ಓದಿದ್ವಿ ನಾವು ಏನ್ ಮಾಡ್ಬೇಕು ಕೇಳಿ ಅಂತ ಆಯ್ತು. ಜನ ಸುಧಾರಿಸಿ ಬಾರಿ ಕಷ್ಟ ಮಾಡ್ರಿ. ನಾನು ಹಠವಾದಿ, ಛಲಗಾರ, ಹಿಡಿದ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಹೋಗುವ ಜಯಮಾನ ನನ್ನದಲ್ಲ ಎಂದು ಹೇಳಿದ ಕೆಲಸ ಮಾಡಿಯೇ ತೀರುತ್ತೇನೆ ಎಂದು ಶಾಸಕ ಡಿಸಿ ತಮ್ಮಣ್ಣ ಮದ್ದೂರಿನಲ್ಲಿ ಹೇಳಿದರು. ತಾಲೂಕಿನ ಕೆಸ್ತೂರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಜನಸಂಪರ್ಕ ಸಭೆ ನಡೆಸಿ ಮಾತನಾಡಿದ ಅವರು, ಆತಗುರು ಹೋಬಳಿಯಲ್ಲಿ ನಾನು ಶಾಸಕನಾದ ಸಂದರ್ಭದಲ್ಲಿ ಕುಡಿಯುವ ನೀರಿಗೂ ತೊಂದರೆಯಾಗಿತ್ತು. ಹಲವು ಯೋಜನೆಗಳ ಮೂಲಕ 100+ ಕೋಟಿ ರೂಪಾಯಿ ಅನುದಾನ ತಂದು ಕೆರೆಗಳನ್ನು ತುಂಬಿಸುವ ಯೋಜನೆಗಳ ಮಾಡಿದ ಫಲವಾಗಿ ಇಂದು ಬೋರ್ವೆಲ್ಗಳಿಗೂ ಕೂಡ ನೀರು ಸರಾಗವಾಗಿ ಬರುತ್ತಿದೆ. ಕೆಲವರು ಯುವಕರನ್ನು ದಾರಿ ತಪ್ಪಿಸುವ ಮೂಲಕ ಅವರ ಬದುಕಿಗೆ ಕೊಳ್ಳಿ ಇಡುವ ಕೆಲಸ ಮಾಡುತ್ತಿದ್ದಾರೆ. ರೈತರ ಮಕ್ಕಳು ಮತ್ತು ರೈತರ ಬದುಕು ಅವನತಿಯ ಹಾದಿ ಹಿಡಿಯುತ್ತಿದೆ. ಪ್ರತಿಯೊಂದು ಹಳ್ಳಿಯಲ್ಲಿಯೂ ನನ್ನದೇ ಆದ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ. ಸಮಾಜವನ್ನು ಒಗ್ಗೂಡಿಸಬೇಕು, ಮಕ್ಕಳಿಗೆ ಶಿಕ್ಷಣ ಸಂಸ್ಕೃತಿಯನ್ನು ನೀಡಬೇಕು. ಸೋಲಿಗೆ ಹೆದರುವವನು ನಾನಲ್ಲ. ನಾನು ಕ್ಷೇತ್ರದಲ್ಲಿ ಸೋತಾಗ ಸಹ ಕ್ಷೇತ್ರದಲ್ಲೇ ಇದ್ದು ಜನರ ಸಮಸ್ಯೆಗಳನ್ನು ಆಲಿಸಿದ್ದೇನೆ ಎಂದರು. ಅದರ ಮೂಲಕ ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು, ಹುಟ್ಟಿದ ಮಣ್ಣಿಗೆ ಗೌರವ ಕೊಡಬೇಕು, ಅಂಥವ್ರನ್ನ ಸೃಷ್ಟಿ ಮಾಡಬೇಕು ಅನ್ನೋದು ನನ್ನ ಆಸೆ. ಆದರೆ ಎಲ್ಲಿ ಇದೆಲ್ಲ ಹಾಳಾಗೋಗ್ಬಿಡ್ತದೋ ಅಂತ ಅನ್ನೋದು ಆತಂಕ ನನಗೆ ಅಷ್ಟೇ. ಪುನಃ ಇನ್ನೆಲ್ಲಿ ನಮ್ಮ ಸಂಸ್ಕೃತಿ ಹಿಂದಿನಗೆ ಹೊಡೆದಾಡೋದು ಬಡ್ದಾಡೋದು ಕಡ್ದಾಡೋದು ಈ ಸಂಸ್ಕೃತಿ ಬಂದ್ಬಿಡ್ತದೋ, ನಮ್ಮ ರೈತರ ಕುಟುಂಬಗಳು ಮನೆ ಮಠ ಎಲ್ಲಿ ಹಾಳಾಗೋಗ್ತವೋ ಅನ್ನೋದೇ ಆತಂಕ. ನನಗೆ ಇನ್ಯಾವುದೂ ಆತಂಕ ಇಲ್ಲ. ನಾನು ಸೋಲು ಗೆಲ್ಲಿಗೆ ಯಾವಾಗಲೂ ಎದುರಿದವನಲ್ಲ. ಗೆದ್ದಾಗಲೂ ನಿಮ್ಮ ಜೊತೆ ಇದ್ದೆ, ಸೋತಾಗ ಗೆದ್ದಾಗಕ್ಕಿಂತ ಜಾಸ್ತಿ ಇದ್ದೆ. ಅವತ್ತು 2008 ನಿಮ್ಗೆ ಗೊತ್ತಿಲ್ಲ, ಸೋತಾಗ ಮದ್ದೂರು ಪಟ್ಟಣದಲ್ಲಿ ಕೆಲವರೆಲ್ಲ ಕೂಗ್ಬಿಟ್ರು, ಶಾಶ್ವತವಾಗಿ ಇಲ್ಲಿಂದ ಬಂದ್ ಮಾಡಿಬಿಡ್ತೀವಿ, ಗಟ್ಟು ಬಟ್ಟೆ ಕಟ್ಟಿಸಿ ಓಡಿಸ್ಬಿಡ್ತೀವಿ ಮದ್ದೂರಿನಿಂದ ಅಂತ. 3 ದಿವಸಕ್ಕೆ ಬಂದು ಕೂತ್ಕೊಂಡೆ. ವಾರದಲ್ಲಿ 5-6 ದಿವಸ ಮದ್ದೂರಿನಲ್ಲೇ ಇದ್ದೆ. ಸೋತಾಗಲು 2008-2013 ನಾನು ಛಲಗಾರ ಹಠವಾದಿ, ಹಿಡಿದ ಕೆಲಸ ನಾನು ಬಿಡುವನೇ ಇಲ್ಲ, ಏನಾದರೂ ಮಾಡಿ ಸಾಧಿಸುವಂಥವ್ರು. ಅದಕ್ಕೆ ನಿಮ್ಮಂಥವ್ರ ಆಶೀರ್ವಾದ, ನಿಮ್ಮ ಕೃಪೆ. ಅದರಿಂದ ನನಗೆ ಇಷ್ಟೆಲ್ಲ ಸಾಧ್ಯ ಆಗಿದೆ. ಈ ತಾಯಿಯ ಸನ್ನಿಧಿನಲ್ಲಿ ಹೇಳ್ತಾ ಇದ್ದೀನಿ, ನಾನು ಜನದ್ರೋಹಿ ಕೆಲಸಗಳನ್ನು ಯಾವತ್ತೂ ಮಾಡಿಲ್ಲ. ನನ್ನ ತಾಯಿ ಕಲಿಸಿದಂಥ ಪಾಠ, ನಿನ್ನ ಕೈಲಾದರೆ ನೀನು ಜನಸೇವೆ ಮಾಡಪ್ಪ, ನೀನು ಸಹಾಯ ಮಾಡು, ನಿನ್ನ ಕೈಲಾಗಲಿ ಅಂದರೆ ಕೈಮರ ಆಗು, ಇನ್ನೊಬ್ಬರಿಗೆ ಎಲ್ಲಿ ಸಹಾಯ ಸಿಗ್ತದೋ ಅಲ್ಲಿ ತೋರಿಸು, ನಿನ್ನ ಬಾಯಿನಲ್ಲಿ ಇಲ್ಲ ಅಂತ ಹೇಳ್ಬೇಡ ಅಂತೇಳಿ ನನ್ನ ತಾಯಿ ಕಲಿಸಿದಂಥ ಪಾಠ ಇವತ್ತೂ ನಾನು ಅನುಸರಿಸ್ಕೊಂಡು ಬಂದಿದ್ದೀನಿ. ಹೂತಗೆರೆ ಗ್ರಾಮಕ್ಕೆ ಆಗಮಿಸಿದ ಶಾಸಕ ಡಿಸಿ ತಮ್ಮಣ್ಣ ಅವರನ್ನು ಡೊಳ್ಳು ನಗಾರಿಗಳೊಂದಿಗೆ ಮೆರವಣಿಗೆ ಮಾಡಿ ಗ್ರಾಮಸ್ಥರು ಅಭಿನಂದಿಸಿದರು. ಅಲ್ಲಲ್ಲಿ ಬೆಲ್ಲದಾರತಿ ಮಾಡಲಾಯಿತು. ಕೆಸ್ತೂರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಹೂತಗೆರೆ, ಕಂಪಲಾಪುರ, ಕೆಸ್ತೂರು, ಚಾಮಲಾಪುರ, ದೊಡ್ಡಿ, ದುಂಡನಹಳ್ಳಿ ಸೇರಿದಂತೆ ಇತರೆ ಗ್ರಾಮಗಳಲ್ಲಿ ಜನಸಂಪರ್ಕ ಸಭೆ ನಡೆಸಿ ಜನರ ಸಮಸ್ಯೆಗಳನ್ನು ಆಲಿಸಿದರು. ಈ ಸಂದರ್ಭದಲ್ಲಿ ಸ್ವಾಮಿಗೌಡ, ಬಿಳಿಗೌಡ, ವೆಂಕಟೇಶ್, ರಾಜಣ್ಣ, ಜಗದೀಶ್, ದಿಲೀಪ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈಗೊಂದು ವಿರಾಮ, ವಿರಾಮದ ನಂತರ ಸುದ್ದಿ ಮುಂದುವರಿಯುತ್ತದೆ. ಮಂಡ್ಯ ನಗರದಲ್ಲಿ ಕಳೆದ 2 ವರ್ಷಗಳಿಂದ ಗ್ರಾಹಕರಿಗೆ ಉತ್ತಮ ಸೇವೆ ನೀಡುತ್ತಿರುವ ಎಸ್ ಮಾರ್ಟ್ ಸೂಪರ್ ಮಾರ್ಕೆಟ್. ದಿನಸಿ ಪದಾರ್ಥಗಳು, ದಿನ ಬಳಕೆಯ ವಸ್ತುಗಳು ಹಾಗೂ ಆಹಾರ ಪದಾರ್ಥಗಳನ್ನು ಅತ್ಯಂತ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡುತ್ತಿದೆ.
5000 ರೂಪಾಯಿ ಮೇಲ್ಪಟ್ಟ ವಸ್ತುಗಳನ್ನು ಖರೀದಿ ಮಾಡುವವರಿಗೆ 3 ಕೆಜಿ ಸಕ್ಕರೆ ಹಾಗೂ 3000 ರೂಪಾಯಿಗಿಂತ ಹೆಚ್ಚು ಮೌಲ್ಯದ ವಸ್ತುಗಳನ್ನು ಖರೀದಿಸುವವರಿಗೆ 1.5 ಕೆಜಿ ಸಕ್ಕರೆ ಉಚಿತವಾಗಿ ನೀಡಲಾಗುತ್ತದೆ ಫ್ರೀ ಹೋಮ್ ಡೆಲಿವರಿ ಕೂಡ ಇದೆ ಮತ್ತೇಕೆ ತಡ ಒಮ್ಮೆ ನಮ್ಮ ಸೂಪರ್ ಮಾರ್ಕೆಟ್ ಗೆ ಭೇಟಿ ಕೊಡಿ ನಿಮ್ಮ ಅಗತ್ಯ ವಸ್ತುಗಳನ್ನು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಕೊಂಡು ಹೋಗಿ ಎಸ್ ಮಾರ್ಟ್ ಸೂಪರ್ ಮಾರ್ಕೆಟ್ ಬನ್ನೂರು ರಸ್ತೆ ವಿವೇಕ ಕಾಂಪ್ಲೆಕ್ಸ್ ಮರಿಗೌಡ ಬಡಾವಣೆ ಮಂಡ್ಯ ನಿಮ್ಮ ಸೇವೆಯೇ ನಮ್ಮ ಗುರಿ ದೂರವಾಣಿ ಸಂಖ್ಯೆ 9591915889 ಕರೆ ಮಾಡಿ ಆರ್ಡರ್ ಮಾಡಿ ಮಂಡ್ಯದಲ್ಲಿಯೇ ಪ್ರಪ್ರಥಮ ಬಾರಿಗೆ ಆರಂಭವಾದ ರಾಘವೇಂದ್ರ ಗ್ಲಾಸ್ ವರ್ಕ್ ಕಳೆದ 16 ವರ್ಷಗಳಿಂದ ಉತ್ತಮ ಸೇವೆ ಸಲ್ಲಿಸುತ್ತಿರುವ ಹೋಲ್ಸೇಲ್ ಮಾರಾಟಗಾರರು ನಮ್ಮಲ್ಲಿ ಎಲ್ಲಾ ವಿಧವಾದ ಅತ್ಯಾಧುನಿಕ ಗ್ಲಾಸ್ಗಳು ಟಫನ್ ಗ್ಲಾಸ್ ಫಿಟ್ಟಿಂಗ್ ಎಲ್ಲಾ ರೀತಿಯ ಗ್ಲಾಸ್ ಫಿಟ್ಟಿಂಗ್ ಗ್ಲಾಸ್ ಡಿಸೈನ್ ವರ್ಕ್ಸ್ಗಳು ಹೊಸ ಡಿಸೈನ್ಗಳಲ್ಲಿ ಮಾಡಿಕೊಡಲಾಗುತ್ತದೆ ಗ್ಲಾಸ್ ಪಾಲಿಶ್ ಕ್ಲಾಸ್ಟರ್ ವರ್ಕ್ಸ್ ಕಲರಿಂಗ್ ವರ್ಕ್ಸ್ ವಿಗ್ರೋ ವರ್ಕ್ಸ್ ಹಾಗೂ ನಿಮ್ಮ ಸುಂದರ ಮನೆಗೆ ಚಂದದ ನೇಮ್ ಪ್ಲೇಟ್ಗಳನ್ನು ಶಿಲಾನ್ಯಾಸ ಇತರ ಕಾರ್ಯಕ್ರಮಗಳಿಗೆ ಗ್ರಾನೈಟ್ ಕಲ್ಲುಗಳಲ್ಲಿ ಅಕ್ಷರಗಳನ್ನು ಸುಂದರವಾಗಿ ಕೆತ್ತನೆ ಮಾಡಿಕೊಡಲಾಗುವುದು ಮಂಡ್ಯ ಜಿಲ್ಲೆಯಲ್ಲಿಯೇ ಅತ್ಯಂತ ಕಡಿಮೆ ಬೆಲೆಗೆ ಗ್ಲಾಸ್ ವರ್ಕ್ಸ್ ಮಾಡಿಕೊಡುತ್ತಿರುವ ಏಕೈಕ ಅಂಗಡಿ ಅದುವೇ ಶ್ರೀ ರಾಘವೇಂದ್ರ ಗ್ಲಾಸ್ ವರ್ಕ್ಸ್ ನಂಬರ್ 493 ಕಾಳಿಕಾಂಬ ದೇವಸ್ಥಾನದ ರಸ್ತೆ ಪೇಟೆ ಬೀದಿ ಮಂಡ್ಯ ದೂರವಾಣಿ ಸಂಖ್ಯೆ 9060107573 7019696692 ಮದ್ದೂರಿನಲ್ಲಿ ಆರಂಭವಾಗಿ ಮಂಡ್ಯ ಹಾಗೂ ಮಳವಳ್ಳಿಯಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಉತ್ತಮವಾದ ಸೇವೆಯ ಮೂಲಕ ಜನ ಮೆಚ್ಚುಗೆ ಪಡೆದಿರುವ ಸಿದ್ದರಾಮೇಶ್ವರ ಬ್ಯಾಟರೀಸ್ ನಿಮಗಾಗಿ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಕಂಪನಿಯ ಬ್ಯಾಟರಿಗಳನ್ನು ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ ಎಕ್ಸೈಟ್ ಲ್ಯೂಮಿನೋಸ್ ಆಮರಾನ್ ಲಿವ್ಗಾರ್ಡ್ನಂತಹ ಅತ್ಯುನ್ನತ ಕಂಪನಿಯ ಬ್ಯಾಟರಿಗಳು ನಮ್ಮಲ್ಲಿ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಬೈಕ್ ಬ್ಯಾಟರಿಗಳು ಕೇವಲ 550 ಆಟೋ ಬ್ಯಾಟರಿಗಳು 1800 ಲಾರಿ ಹಾಗೂ ಟ್ರ್ಯಾಕ್ಟರ್ ಬ್ಯಾಟರಿಗಳು 2750 ಪ್ರಾರಂಭವಾಗುತ್ತದೆ 100 AH ಬ್ಯಾಟರಿ 900 UPS ಕೇವಲ 12999 160 AH ಬ್ಯಾಟರಿ 1100 UPS 15899 ರೂಪಾಯಿಗಳು ಮಾತ್ರ ನಮ್ಮಲ್ಲಿ ಎಲ್ಲ ತರಹದ ಬ್ಯಾಟರಿಗಳಿಗೆ ಸರ್ವಿಸ್ ಕೂಡ ಮಾಡಿಕೊಡಲಾಗುತ್ತೆ ಎಕ್ಸ್ಚೇಂಜ್ ಆಫರ್ ಕೂಡ ಲಭ್ಯ ಮತ್ತೇಕೆ ತಡ ಇಂದೇ ಹಳೆಯ ಬ್ಯಾಟರಿಗಳನ್ನು ನೀಡಿ ಉತ್ತಮವಾದ ಬ್ಯಾಟರಿಗಳನ್ನು ಕೊಂಡು ಹೋಗಿ ನಮ್ಮಲ್ಲಿ EMI ಸೌಲಭ್ಯ ಕೂಡ ದೊರೆಯುತ್ತೆ ಶಾಖೆಗಳು ಸುಧೀರ್ ಪಾರ್ಕ್ ಎದುರು DM ರಸ್ತೆ ಸ್ವರ್ಣ ಸಂಗ್ರಹ ಮಂಡ್ಯ ಹಾಗೂ ಮದ್ದೂರು ಮತ್ತು ಮಳವಳ್ಳಿಯಲ್ಲಿಯೂ ಸಹ ಶಾಖೆಗಳನ್ನು ಹೊಂದಿರುತ್ತಾರೆ ದೂರವಾಣಿ ಸಂಖ್ಯೆ 9606685686 ಮಳವಳ್ಳಿ ಪಟ್ಟಣದ ಶಾಲಾ ಬಾಲಕಿ 11 ವರ್ಷದ ದಿವ್ಯಾಳ ಮೇಲೆ ಅತ್ಯಾಚಾರವೆಸಗಿ ಅಮಾನುಷವಾಗಿ ಹತ್ಯೆ ಮಾಡಿರುವ ಘಟನೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ವಿವಿಧ ಸಂಘಟನೆಗಳು ಬೀದಿಗಿಳಿದು ಹೋರಾಟ ನಡೆಸುತ್ತಿದ್ದು ಅನೇಕ ರಾಜಕೀಯ ಮುಖಂಡರು ಮಗುವಿನ ಪೋಷಕರನ್ನು ಭೇಟಿ ಮಾಡಿ ಸಾಂತ್ವನ ಹೇಳುತ್ತಿದ್ದಾರೆ ವಿದ್ಯಾರ್ಥಿನಿಯ ಹತ್ಯೆಯನ್ನು ಖಂಡಿಸಿ ಹಾಗೂ ಮೃತಳ ಆತ್ಮಕ್ಕೆ ಶಾಂತಿ ಕೋರಲು ಸಮಾನ ಮನಸ್ಕರ ನಾಗರಿಕರು ಸೇರಿದಂತೆ ಹಲವು ಸಂಘಟನೆಗಳ ಮುಖಂಡರು ತಾಲೂಕು ಪಂಚಾಯಿತಿಯಿಂದ ಅನಂತರಾಮ್ ವೃತ್ತದವರೆಗೆ ಮೇಣದ ಬತ್ತಿ ಮೆರವಣಿಗೆ ನಡೆಸಿದರು ಕರ್ನಾಟಕ ರಾಜ್ಯ ಕುರುಬರ ರಾಜ್ಯ ಸಂಘದ ಉಪಾಧ್ಯಕ್ಷ ಬಿ ಪುಟ್ಟಬಸವಯ್ಯ ಮಾತನಾಡಿ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಎಚ್ಚೆತ್ತುಕೊಳ್ಳಬೇಕು ಸಮಾನ ಮನಸ್ಕರಾದ ನಾವುಗಳು ಒಗ್ಗಟ್ಟಿನಿಂದ ಮೃತ ಬಾಲಕಿಗೆ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡಬೇಕಿದೆ ಎಂದು ತಿಳಿಸಿದರು ನಾವು ಕುಮಾರಿ ದಿವ್ಯವನ್ನ ಸ್ಫೂರ್ತಿಯಾಗಿ ಇಟ್ಟುಕೊಂಡು ಮಳವಳ್ಳಿನಲ್ಲಿ ಇನ್ನು ಮುಂದೆ ನಾವೆಲ್ಲ ಒಂದಾಗಿ ಬಾಳಬೇಕು ಸಮಾಜದಲ್ಲಿ ಇರ್ತಕ್ಕಂತಹ ಕೆಟ್ಟ ಶಕ್ತಿಗಳನ್ನ ನಿರ್ಮೂಲನೆ ಮಾಡೋಣ ಇವತ್ತೇ ಸಪ್ತ ಪಡೋಣ ಕುಮಾರಿ ದಿವ್ಯಾಗೆ ನಾವೆಲ್ಲ
ಅವ್ರು ಶಾಂತಿಗೇನ ನೆಲೆಸ್ಬೇಕು, ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೋರ್ಬೇಕಂದ್ರೆ ನಾವೆಲ್ಲ ಒಂದಾಗಿ ಸಹಬಾಳ್ವತೆಯಿಂದ ಬಾಳೋಣ, ಎಲ್ಲರೂ ಸುಧಾ ಸೌಹಾರ್ದತೆಯಿಂದ ಬಾಳೋಣ. ನಾವು ಆ ಮನೆಗೆ ಅವ್ರ ಮನೆ ಆತ್ಮ ಕೋರ್ಬೇಕು, ಶಾಂತಿ ಕೋರ್ಬೇಕು ಅಂತಂದ್ರೆ ನಾವೆಲ್ಲ ಒಗ್ಗಟ್ಟಾಗಿ ನ್ಯಾಯ ಸಿಗುತ್ತಕ್ಕ ಹೋರಾಟ ಮಾಡೋಣ, ದುಷ್ಟಶಕ್ತಿನೇ ನಿರ್ನಾಮ ಮಾಡೋಣ. ಇದರಲ್ಲಿ ನಾವು ಒಗ್ಗಟ್ಟಾಗಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಇದೊಂದು ಅರ್ಥ ಮಾಡ್ಕೊಂಡು ಯಾವುದೇ ಕಾರ್ಯಕ್ರಮ ಆದರೂ ಒಗ್ಗಟ್ಟಿಂದ ಹೀಗೆ ಬಂದು ನಾವು ದಿವ್ಯಾಳಿಗೆ ಹೇಗೆ ನಾವು ಒಂದು ಶಾಂತಿ ಸೌಹಾರ್ದಿಂದ ನಾವು ಒಂದು ಸಮಸ್ಯೆ ಬಗೆಹರಿಸೋದಕ್ಕೆ ಪ್ರಾಮಾಣಿಕವಾಗಿ ಸೇರಿದ್ವಿ. ಅದೇ ರೀತಿ ಮುಂದೆ ನಾವೆಲ್ಲ ಸೇರ್ತಾ ಇರಬೇಕು. ಆಕೆಗೆ ಏನಾದ್ರೂ ಆ ಸಾವಿನಲ್ಲಿ ಏನಾದರೂ ಲೋಪದೋಷಗಳಾದರೆ ಒಗ್ಗಟ್ಟಾಗಿ ನಾವು ನ್ಯಾಯ ದೊರಕಿಸ್ಕೊಡೋದಕ್ಕೆ ಪ್ರತಿಯೊಬ್ಬರು ಹೋರಾಟ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಬಾಲಕಿಯ ತಂದೆ ಸುರೇಶ್ ಕುಮಾರ್ ಮಾತನಾಡಿ, ಪುಟ್ಟ ಕಂದಮ್ಮನ ಮೇಲೆ ಇಂತಹ ಹೀನ ಕೃತ್ಯ ನಡೆಸಿರುವುದು ಖಂಡನೀಯ. ಇಂತಹ ಕೃತ್ಯಗಳು ಎಲ್ಲಿಯೂ ನಡೆಯಬಾರದು. ಅಪರಾಧಿಗೆ ನೇಣಿಗೆ ಹಾಕಲು ಸರ್ಕಾರ ಶಿಫಾರಸು ಮಾಡಬೇಕು. ಕೊಲೆ ಮಾಡಿದವನಿಗೆ ಗಲ್ಲು ಶಿಕ್ಷೆಯಾದರೆ ಮಾತ್ರ ಮಗಳ ಆತ್ಮಕ್ಕೆ ಶಾಂತಿ ಸಿಗಲಿದೆ ಎಂದು ಕಣ್ಣೀರಿಟ್ಟರು. ನನ್ ಮಗಳು ಈಗಿಲ್ಲ, ದಯವಿಟ್ಟು ನನ್ ಮಗಳಿಲ್ಲ. ನನ್ ಮಗಳಿಗೆ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ದಯವಿಟ್ಟು ಅವನ ನನಗೆ ಅಮ್ಮಕ್ಕೆ ಹೇರಿಸ್ಲೇಬೇಕು. ದಯವಿಟ್ಟು ಯಾವುದೇ ಇದು ಕೇಳ್ದೇನೆ, ದಯವಿಟ್ಟು ಅವನನ್ನ ನಿನಗೆ ಅಮ್ಮಕ್ಕೆ ಹೇರಿಸ್ಲೇಬೇಕು. ನನಗೆ ನೀವು ಕೊಡುವಂತ ನನಗೆ ಪ್ರೀತಿ ವಿಶ್ವಾಸ ಎಲ್ಲ. ನನ್ನ ಮಗಳಿಗೆ ದಯವಿಟ್ಟು ನ್ಯಾಯ ಕೊಡಿಸಿ ಅಷ್ಟೇ, ಏನು ಕೇಳಲ್ಲ ನಾನು. ನನ್ನ ಮಗಳಿಗೆ ಆತ್ಮ ಶಾಂತಿ ಸಿಗ್ಬೇಕು ಅಂದ್ರೆ ಆ ನನ್ನ ಮಗಳು ಆ ನಳ್ಳಿ ಸತ್ತಿದ್ದಾಳೆ, ಹಾ ಆತ್ಮಕ್ಕೆ ಆ ಜೀವಕ್ಕೆ ಸಿಗ್ಬೇಕು ಅಂದ್ರೆ ದಯವಿಟ್ಟು ಆತ್ಮಕ್ಕೆ ದಯವಿಟ್ಟು ಅವನನ್ನ ನಿಜವಾಗ್ಲು ನೀವು ನಮ್ಮ ಜನಗಳು ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಈ ತರ ಹೆಣ್ಮಕ್ಳಿಗೆ ಯಾವುದೇ ಹೆಣ್ಮಕ್ಳಿಗೆ ಈ ತರ ಆಗ್ಲೇಬಾರ್ದು. ದಯವಿಟ್ಟು ನೇಣಗಂಬಕ್ಕೆ ಏರಿಸ್ಲೇಬೇಕು ಅವನ್ನ, ನೇಣಗಂಬಕ್ಕೆ ಏರಿಸ್ಲೇಬೇಕು. ನಾನು ಇದರಲ್ಲೆಲ್ಲ ಕೇಳ್ಕೊಳ್ಳೋದು ದಯವಿಟ್ಟು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಯಾವ ರಾಜ್ಯ ಸಚಿವರಾಗಲಿ, ಯಾರೇ ಟಿವಿ ನೋಡ್ತಾರೆ ಇರ್ಲಿ, ದಯವಿಟ್ಟು ಇದಕ್ಕೆ ಎಲ್ಲರೂ ಜನಗಳು ಪ್ರತಿ ಎಲ್ಲರೂ ಪ್ರೋತ್ಸಾಹ ಕೊಡಲೇಬೇಕು. ಯಾವುದೇ ಹೆಣ್ಮಕ್ಳೆಲ್ಲ ಈ ತರ ದಯವಿಟ್ಟು ಈ 10 ಅಪ್ರಾಪ್ತ ಮಹಿಳೆ ಹುಡುಗಿನ ಈ ತರ ಹೇಯ ಕೆಲಸ ಮಾಡಿದಾರಲ್ಲ, ಇಂಥ ಹೇಯ ಕೆಲಸ ಮಾಡೋರ್ಗೆ ಸರ್ಕಾರ ಯಾವುದೇ ಆಗ್ಲಿ ದಯವಿಟ್ಟು ಇದೆಲ್ಲ ಯಾವುದೇ ಒಂದ್ ತಿಂಗಳಲ್ಲ, 3 ತಿಂಗಳಲ್ಲ, 4 ದಿನ ವಾರ ಹೇಳಕ್ ಹೋಗ್ತಾನೆ, 7 ದಿವಸಕ್ಕೆ ಅವನು 3 ದಿವಸಕ್ಕೆ ಅವನ ದಯವಿಟ್ಟು ನೇಗಂಬಕ್ಕೆ ಏರಿಸಿ ಅಂತ ಕಾನೂನು ತರಲೇಬೇಕು. ಬಾಲಕಿ ದಿವ್ಯಾಳ ಹತ್ಯೆಯನ್ನು ಖಂಡಿಸಿ ಹಾಗೂ ಆರೋಪಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕೆಂದು ಹಲವು ಜನಪರ ಸಂಘಟನೆಗಳ ಮುಖಂಡರು ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದಿಂದ ಡಿವೈಎಸ್ಪಿ ಕಚೇರಿಯವರಿಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಡಿವೈಎಸ್ಪಿ ಅವರಿಗೆ ಆರೋಪಿಗೆ ಗಲ್ಲು ಶಿಕ್ಷೆ ನೀಡಬೇಕೆಂದು ಮನವಿ ಮಾಡಿಕೊಂಡರು. ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರಾದ ಸುನಂದಾ ಜಯರಾಮ್ ಮಾತನಾಡಿ, ಬಾಲಕಿಯನ್ನು ಅತ್ಯಾಚಾರ ನಡೆಸಿ ಕೊಲೆ ಮಾಡಿರುವ ಘಟನೆ ಖಂಡನೀಯ. ಅಪರಾಧಿಗೆ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು. ಅಪ್ರಾಪ್ತ ಬಾಲಕಿಯ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ತಡೆಯಲು ಸಂವಿಧಾನದಲ್ಲಿ ತಿದ್ದುಪಡಿ ತರಬೇಕೆಂದು ಆಗ್ರಹಿಸಿದರು. ನಗರದಲ್ಲಿ ಈ ತರ ಹಳ್ಳಿಗಳಲ್ಲಿ ಹಾದಿನಲ್ಲಿ ಬೀದಿನಲ್ಲಿ ಈ ದೃಷ್ಟಿಕೋನ, ಒಂದು ಹೆಣ್ಮಗು ಚಿತ್ರ ದೊಡ್ಡ, ಅದು 50 ವರ್ಷದವಳ 60 ವರ್ಷದವಳ, ಆದರೆ ಅವಳನ್ನ ನೋಡುವ ದೃಷ್ಟಿಕೋನ, ಅವಳನ್ನು ಬಳಸ್ಕೊಳ್ಳುವ ರೀತಿ, ಬಹಳ ದುರಂತಗಳಾಗ್ತಾ ಇವೆ ಸರ್, ಅಮಾನ್ಯವಾಗಿ ಆಗ್ತವೆ. ಆ ಕಾರಣ ನಿಮ್ಮ ಇಲಾಖೆಯಿಂದಲೂ ಏನೆಲ್ಲ ರಕ್ಷಣೆ ಆಗಬೇಕು, ಏನೆಲ್ಲ ಮಾಡಬೇಕು, ಹೋರಾಟಗಾರರ ಮೇಲೆ ಆ ಜವಾಬ್ದಾರಿನೂ ಕೊಡ್ತಾ ಇದ್ದೀರಾ ಸರ್ ನೀವು? ಸರ್ ಯಾರು ಮಾಡಬೇಕು, ಎಲ್ಲಿ ಮಾಡಬೇಕು, ಹ್ಯಾಗ್ ಮಾಡಬೇಕು, ಅದೆಲ್ಲವನ್ನು ಕೂಡ ಬೇರೆಯವ್ರ ಎಕ್ಸಾಂಪಲ್ ತಗೊಳ್ಳೋದು ಬೇಡ. ನಾನೇ ಸಬ್ ಇನ್ಸ್ಪೆಕ್ಟರ್ ಇದ್ದಾಗ ಇದೆಲ್ಲ ಇರಲಿಲ್ಲ, ಅವತ್ತೇ ಬೇರೆ ತರ ಇತ್ತು ಕಾನೂನು, ಪಬ್ಲಿಕ್ ವ್ಯೂ ಬೇರೆಯವ್ರನ್ನ ನೋಡೋ ದೃಷ್ಟಿ ಬೇರೆ ತರ ಇತ್ತು. ಇದು ಬಂದ್ಮೇಲೆ ಅಗಾಧವಾಗಿ ಚೇಂಜ್ ಆಗಿದೆ. ಇದ್ದಾಗ ಅದನ್ನ ನೋಡಕ್ಕೆ ಇಷ್ಟ ಪಡ್ತಾರೆ ಜನ ಹೊರತು, ನೀವು ಮಾತಾಡ್ದಂಗೆ ಕಣ್ಣು ಮುಚ್ಕೊಂಡು ಹೋಗೋದು ಅದು ಇದು ಆ ತರದ ವ್ಯವಸ್ಥೆಗಳು ಕಮ್ಮಿ ಆಗ್ತಾ ಇದೆ ಇವತ್ತಿನಿಂದ. ಕೊಲೆಗೀಡಾದ ಬಾಲಕಿ ದಿವ್ಯಾಳ ಮನೆಗೆ ಭೇಟಿ ನೀಡಿ ಪೋಷಕರಿಗೆ ಸಾಂತ್ವನ ಹೇಳಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ಮುಖಂಡ ಜಿ ಮುನಿರಾಜು, ಮಳವಳ್ಳಿ ತಾಲೂಕಿನ ಇತಿಹಾಸದಲ್ಲೇ ಇದೊಂದು ಕರಾಳ ಕೃತ್ಯವಾಗಿದ್ದು ಅಮಾಯಕ ಬಾಲಕಿಯನ್ನು ಅಮಾನುಷವಾಗಿ ಹತ್ಯೆಗೈದಿರುವ ಆರೋಪಿಗೆ ಮರಣದಂಡನೆ ವಿಧಿಸಿದಾಗ ಮಾತ್ರ ಮೃತ ಬಾಲಕಿ ಆತ್ಮಕ್ಕೆ ಶಾಂತಿ ಸಿಗಲಿದೆ ಎಂದು ಕಿಡಿಕಾರಿದರು. ಅದರಲ್ಲೂ ನಮ್ಮ ಮಳವಳ್ಳಿ ತಾಲೂಕಲ್ಲಿ ಆಗಿರೋದು ಇಂಥ ಹೀನವಾದ ಕೃತ್ಯ ಇದೇ ಮೊದಲನೇ ಬಾರಿಗೆ.
ನಾನು ಮಾನ್ಯ ಪೊಲೀಸ್ ಇಲಾಖೆಯಲ್ಲಿ ಒಂದು ಮನವಿ ಮಾಡ್ಕೊಂತೀನಿ, ದಯವಿಟ್ಟು ಅವನ್ನ ಅರೆಸ್ಟ್ ಮಾಡಿ ಅನ್ನ ಆ ಮಗು ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ಅವರ ತಂದೆ ತಾಯಿಗೆ ಅವನ್ನ ಸ್ವಲ್ಪ ಹೊತ್ತು ಆದ್ರೂ ಒಂದು ಹಾಫ್ ಅನ್ ಅವರ್ ಆದ್ರೂ ಒಪ್ಪಿಸಬೇಕಾಗ್ತದೆ ಒಪ್ಪಿಸಬೇಕಾಗ್ತದೆ ಆಮೇಲೆ ಮಾನ್ಯ ನ್ಯಾಯಾಲಯ ಇವನಿಗೆ ಇಂಥವ್ರಿಗೆ ಇನ್ನು ಮುಂದೆ ಯಾರು ಇದು ಕೃತ್ಯ ಎಸಗಬಾರ್ದು ಅನ್ನೋದು ಇದ್ರೆ ಇವನಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಬೇಕಾಗ್ತದೆ ಮತ್ತೆ ಎಲ್ಲ ವಕೀಲರಲ್ಲಿ ಒಂದು ಮನವಿ ಮಾಡಿ ಕೈ ಮುಗಿದು ಕೇಳ್ಕೊಂತೀನಿ ಇವನ ಪರವಾಗಿ ಯಾರು ವಕಾಲತ್ ಹಾಕಕ್ಕೆ ಹೋಗಬೇಡಿ ಯಾರು ವಕಾಲತ್ ಹಾಕಬಾರ್ದು ಯಾಕೆಂದ್ರೆ ಪಾಪ ಆ ಮಗು ಏನು ಹಸು ಮಗು ಏನು ತಿಳಿದು ಇನ್ನು ಪ್ರಪಂಚನೇ ನೋಡಿಲ್ಲ ಅದು ಅಂತ ಮಗು ಮೇಲೆ ಇಂಥ ಹೀನಾಯವಾದ ಕೃತ್ಯ ಎಸಗಿರೋದು ಕಾನೂನು ಬಾಹಿರವಾಗಿರುವಂಥದ್ದು ಅದರಿಂದ ದಯವಿಟ್ಟು ಪ್ರತಿಯೊ ಇನ್ನು ಮುಂದಕ್ಕೆ ನಮ್ಮ ತಾಲೂಕಲ್ಲಾಗಲಿ ಇಡೀ ನಮ್ಮ ರಾಜ್ಯದಲ್ಲಾಗಲಿ ನಮ್ಮ ದೇಶದಲ್ಲಾಗಲಿ ಇಂಥ ಒಂದು ಹೀನವಾದ ಕೃತ್ಯ ನಡೀಬಾರ್ದು ಅನ್ನೋದೇ ನಮ್ಮ ಹೋರಾಟ ಈ ವಿಚಾರದಲ್ಲಿ ನಿಮ್ಮಲ್ಲಿದ್ದೀನಿ ನಮ್ಮ ಅಡ್ವೊಕೇಟ್ ಜನರಲ್ ಇಂದ ನಮ್ಮ ಮುಖ್ಯಮಂತ್ರಿಯಿಂದ ಅಡ್ವೊಕೇಟ್ ಜನರಲ್ಗೆ ರೆಫರ್ ಮಾಡಿ ಅಲ್ಲಿಂದ ನ್ಯಾಯಾಲಯಕ್ಕೆ ಒಂದು ಪತ್ರ ವ್ಯವಹಾರನ ಮಾಡಿಸ್ತೀವಿ ಯಾಕೆಂದ್ರೆ ಅವನ್ನ ಇಮಿಡಿಯೇಟ್ ಅರೆಸ್ಟ್ ಮಾಡಿ ಗಲ್ಲು ಶಿಕ್ಷೆನೇ ಆಗಬೇಕು ಅವನಿಗೆ ಬೇರೆ ಶಿಕ್ಷೆ ಅಲ್ಲ ಜೀವಾವಧಿ ಶಿಕ್ಷೆನೂ ಬೇಡ ಅವನಿಗೆ ಜೀವಾವಧಿ ಶಿಕ್ಷೆ ಅಂದ್ರೆ 14 ವರ್ಷ 12 ವರ್ಷ ಇರ್ತಾನೆ ಬರ್ತಾನೆ ಗಲ್ಲು ಶಿಕ್ಷೆನೇ ಆಗಬೇಕು ಕೆಆರ್ ನಗರದ ಕಾಗಿನೆಲೆ ಶಾಖಾ ಮಠದ ಅರುಣ್ ಸಿದ್ದೇಶ್ವರ ಸ್ವಾಮೀಜಿ ಮಳವಳ್ಳಿಯಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ಹತ್ಯೆಯಾದ ಬಾಲಕಿಯ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಮನೆಗೆ ಆಗಮಿಸಿದ ಶ್ರೀಗಳು ಬಾಲಕಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪೋಷಕರಿಗೆ ಆತ್ಮಸ್ಥೈರ್ಯ ತುಂಬಿದರು ನೋಡಪ್ಪ ನನ್ನ ಮಗಳಿಗೆ ಶಾಂತಿ ಕೊಡ್ಲಿ ಕಡಪ್ಪ ನನ್ನ ಮಗಳಿಗೆ ಶಾಂತಿ ಕೊಡ್ಸರಪ್ಪ ನನ್ನ ಮಗಳಿಗೆ ಶಾಂತಿ ಕೊಡ್ಸರಪ್ಪ ಇನ್ನೇನು ಮಲಗಡಿಯ ಸಾಲಸ್ವಾಮಿ ಪುಟ್ಟ ಬಾಲಕಿಯ ತಂದೆ ಸುರೇಶ್ ಕುಮಾರ್ ತಾಯಿ ಅಶ್ವಿನಿ ಮಾತನಾಡಿ ನೀಚ ಕೃತ್ಯದಿಂದ ಮನೆಯಲ್ಲಿ ನೆಮ್ಮದಿ ಇಲ್ಲದಂತಾಗಿದೆ ನಮ್ಮ ಮಗಳ ಆತ್ಮಕ್ಕೆ ಶಾಂತಿ ದೊರೆಯುವಂತೆ ಆಶೀರ್ವಾದ ಮಾಡಬೇಕೆಂದು ಗೋಳಾಡುತ್ತಾ ಮನವಿ ಮಾಡಿಕೊಂಡರು ನನ್ ಕನಸಲು ಉಳಿಸು ಕೈತಿಲ್ಲ ನನ್ನ ನನಗೆ ಮಳವಳ್ಳಿ ಪಟ್ಟಣದಲ್ಲಿ ಕೊಲೆಗೀಡಾದ ಶಾಲಾ ಬಾಲಕಿಯ ಶವವನ್ನು ಮುಂದಿಟ್ಟುಕೊಂಡು ರಾಜಕೀಯ ದ್ವೇಷದ ಭಾಷಣ ಮಾಡುತ್ತಿರುವುದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಎಂದು ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಮಾಜಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ವಿರುದ್ಧ ಹರಿಹಾಯ್ದಿದ್ದಾರೆ ತಾಲೂಕಿನ ಕಲ್ಲಾರೆಪುರ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ನಂತರ ಸಾರ್ವಜನಿಕ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬಾಲಕಿಯ ಹತ್ಯೆಯ ವಿಷಯ ತಿಳಿಯುತ್ತಿದ್ದಂತೆ ಆರೋಪಿಯನ್ನು ತಕ್ಷಣ ಬಂಧಿಸುವಂತೆ ಕ್ರಮ ವಹಿಸಿದ್ದರ ಜೊತೆಗೆ ಶೀಘ್ರವಾಗಿ ವೈದ್ಯಕೀಯ ಪರೀಕ್ಷೆ ನಡೆಸಿ ಬಾಲಕಿಯ ಶವವನ್ನು ಪೋಷಕರಿಗೆ ಕೊಡಿಸುವಲ್ಲಿ ಕ್ರಮ ವಹಿಸಿದ್ದೇನೆ ಆದರೆ ಬಾಲಕಿಯ ಶವವನ್ನು ಮುಂದಿಟ್ಟುಕೊಂಡು ತಾಲೂಕಿನಲ್ಲಿ ಅಕ್ರಮ ಚಟುವಟಿಕೆಗಳು ದೌರ್ಜನ್ಯ ದಬ್ಬಾಳಿಕೆಗಳು ಅವ್ಯಾಹತವಾಗಿ ನಡೆಯುತ್ತಿವೆ ಎಂದು ರಾಜಕೀಯ ದ್ವೇಷದ ಭಾಷಣ ಮಾಡಿರುವುದು ಅತ್ಯಂತ ನಾಚಿಕೆಗೇಡಿನ ಸಂಗತಿಯಾಗಿದೆ ಎಂದು ಟೀಕಿಸಿದರು ಇದೇ ವೇಳೆ ಗ್ರಾಮದ ಗೇಟ್ ಬಳಿ ನೂತನವಾಗಿ ನಿರ್ಮಾಣಗೊಂಡಿರುವ ಬಸ್ ನಿಲ್ದಾಣವನ್ನು ಉದ್ಘಾಟಿಸಿದ್ದರ ಜೊತೆಗೆ ನಾಲೆಯ ಆಧುನೀಕರಣ ಹಾಗೂ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದರು ನನ್ನ ಬೇರೆ ಊರುಗಳಲ್ಲಿ ಈ ರೀತಿಯಾದಂತ ಒಂದೊಂದು ಸಾರಿ ನೋಡಕ್ ಸಾಧ್ಯ ಇಲ್ಲ ಎಲ್ಲ ವರ್ಗದವರು ಸೇರಿ ಕುರುಡು ಸಮಾಜ ಮಡಿವಾಳ ಸಮಾಜ ದಲಿತ ಸಮಾಜ ಎಲ್ಲರೂ ಸೇರಿ ಅಂಬೇಡ್ಕರ್ ಭವನ ಅಂಬೇಡ್ಕರ್ ಭವನ ಬೇರೆ ಊರುಗಳಲ್ಲಿ ನಮ್ಮ ದಲಿತ ಸಮಾಜದವರು ಬಂದು ಕೇಳ್ತಾರೆ ಅದೊಂದು ಇಲ್ಲಿ ಕನ್ನಡದಲ್ಲಿ ನಮ್ಗೆ ಏನು ಬಹಳ ಸಂತೋಷ ಅಂದ್ರೆ ನಮ್ಮ ದಲಿತ ಸಮಾಜಕ್ಕಿಂತ ಬೇರೆ ಸಮಾಜದವರು ಹೆಚ್ಚು ಒತ್ತಾಯ ಮಾಡಿದವರು ನನಗೆ ಯಾರು ಹಿಂದೆ ಅಧಿಕಾರ ನಡೆಸ್ತಾರೆ ಏನ್ ಬಂದಿದ್ರು ಅನ್ನೋದು ನಿಂಗೇನ ಅಂಬೇಡ್ಕರ್ ಭವನ ಕಟ್ಕೊಡಿ ಅಲ್ಲ ಮೂರ್ ಕುಳ ನಾಲ್ಕನೇ ಕುಳ ಹತ್ತತ್ತು ಕುಳ ಇರ್ತಾರೆ ಅವಂತ ಊರವರೆಲ್ಲ ಬೀದಿ ಕೇರಿಲ್ಲ ಮಾಡಕ್ಕಾದ ಬಹಳ ತರಕಲ್ಲಿ ಎಲ್ಲರೂ ಹೊಂತ ಮಾಡ್ತೀನಿ ಅಲ್ಲೋ ಎಲ್ಲ ನೋಡ್ಕೊಳ್ಳಿ ದಲಿತ ಸಮಾಜದಲ್ಲಿ ಒಂದೊಂದು ಊರಿನಲ್ಲಿ ಒಂದ್ 10 ಮನೆ 20 ಮನೆ ಇರುತ್ತೆ ಎಲ್ಲರೂ ನಾನು ಅಂಬೇಡ್ಕರ್ ಭವನ ಕಟ್ಟಕ್ಕಾಗಲ್ಲ ಎಲ್ಲರೂ ಕಡೆ ಕಟ್ತೀನಿ ನೀವೆಲ್ಲ ಹೋಗಿ ಅಲ್ಲಿ ಸೇರ್ಕೊಳ್ಳಿ ಎಲ್ಲರೂ ಯಾವಾಗ್ಲೂ ಆ ಮಳವಳಿಗೆ ಹೋಗಬೇಕಾಗತ್ತ ಹೋಗಕ್ಕಾಗತ್ತ ಆಯ್ತು ನೀವು ದೊಡ್ಡ ಭವನ ಕಟ್ಸಿದ್ರಿ ಅಂತ ಇಟ್ಕೊಳ್ಳಿ
ಈ ಕಲಾನಪುರದವರು ಯಾವಾಗಲೂ ಅಲ್ಲೇ ಹೋಗಬೇಕಾಗುತ್ತ? ಇವತ್ತು ಒಂದು ಪುಟ್ಟ ನಿವೇಶನ ಇದೆ, ಆಸೆ ನಮ್ಮ ಯುವಕರು ಕಟ್ಕೊಳ್ಬೇಕು ಊರಿನ ಜನರು. ಇವತ್ತು ಅದನ್ನ ಶೋಭೆ ತರತಕ್ಕಂಥದ್ದಲ್ಲ. ಹಾಗಾಗಿ ನನಗೆ ಬಹಳ ದಿನದಿಂದ ಏನು ಒತ್ತಾಯ ಮಾಡ್ತಿದ್ರು, ಇದು ಸರ್ಕಾರದಿಂದ ಕೊಟ್ಟಿಲ್ಲ, ಇದು ನನ್ನ ಶಾಸಕರ ಅನುದಾನ ಏನಿದೆ ಪೂರ್ಣ ಪ್ರಮಾಣದಲ್ಲಿ 12,00,000 ರೂಪಾಯಿಯನ್ನು ಇಲ್ಲಿ ವ್ಯಯ ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ವಿಶ್ವನಾಥ್, ದೊಡ್ಡಯ್ಯ, ಲಿಂಗಣ್ಣ, ನಾಗರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದೇ ಮೊದಲ ಬಾರಿಗೆ ಸಾಗರ ಪಟ್ಟಣದಲ್ಲಿ ಮುಂದಿನ ಪೀಳಿಗೆಗೆ ಪರಿಸರ ಉಳಿಸಿ ಎನ್ನುವ ಕಾಳಜಿಯಿಂದ ಹಸಿರು ನಗರ ಸ್ವಚ್ಛ ನಗರ ಶೀರ್ಷಿಕೆಯೊಂದಿಗೆ ಸಾಗರ ಮ್ಯಾರ 2022 ಎನ್ನುವ ಕಾರ್ಯಕ್ರಮವನ್ನು ಇಲ್ಲಿನ SGT ಸಂಸ್ಥೆಯ ಗ್ರೀನ್ ಎಂಬ್ಯಾಸಿ ಆಡಳಿತ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ 16th ಏರ್ಪಡಿಸಿದೆ ಎಂದು ಗ್ರೀನ್ ಎಂಬ್ಯಾಸಿ ಪ್ರಧಾನ ವ್ಯವಸ್ಥಾಪಕ ಸಂತೋಷ್ ಕುಮಾರ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಇದರಲ್ಲಿ 5 ಕಿಲೋಮೀಟರ್ ದೂರದ ಓಟ ಹಾಗೂ 3 ಕಿಲೋಮೀಟರ್ ದೂರದ ವಾಕಿಂಗ್, ಹೀಗೆ 2 ರೀತಿಯ ಸ್ಪರ್ಧೆ ಏರ್ಪಡಿಸಲಾಗಿದೆ ಎಂದರು. ಅಂದು ಬೆಳಿಗ್ಗೆ 6:30 to 9:30 ಸಮಯದಲ್ಲಿ ನಡೆಯಲಿರುವ ಸಾಗರ ಮ್ಯಾರಥಾನ್ ಓಟ ಸ್ಪರ್ಧೆ ಗ್ರೀನ್ ಎಂಬ್ಯಾಸಿ ಹೋಟೆಲ್ ಆವರಣದಿಂದ ಆರಂಭಗೊಂಡು ಪೊಲೀಸ್ ವೃತ್ತದಿಂದ ಅಣಲೆಕೊಪ್ಪಲು ತೆರಿಗೆ ಭವನ ಹಾಗೂ ಚೆನ್ನಮಾಜಿ ವೃತ್ತದ ಮೂಲಕ ಸೊರಬ ರಸ್ತೆಯಿಂದ SN ನಗರ ವೃತ್ತದವರೆಗೆ ಸಾಗಿ ಮತ್ತೆ ಗ್ರೀನ್ ಎಂಬ್ಯಾಸಿಗೆ ತಲುಪುವುದು ಹಾಗೂ ವಾಕಿಂಗ್ ಸ್ಪರ್ಧಿಗಳಿಗೆ ಗ್ರೀನ್ ಎಂಬ್ಯಾಸಿಯಿಂದ ಪೊಲೀಸ್ ಠಾಣೆ ವೃತ್ತ, ಮಾರಿಗುಡಿ, ಐತಪ್ಪ ವೃತ್ತ, SN ವೃತ್ತದ ಮೂಲಕ ಗ್ರೀನ್ ಎಂಬ್ಯಾಸಿ ತಲುಪುವಂತೆ ಯೋಜಿಸಲಾಗಿದೆ ಎಂದು ವಿವರಿಸಿದರು. ಇದರಲ್ಲಿ 5K ರನ್ ಇರುತ್ತೆ, 5 ಕಿಲೋಮೀಟರ್ ರನ್ನಿಂಗು ಮತ್ತು 3 ಕಿಲೋಮೀಟರ್ ವಾಕಿಂಗ್ ಇರುತ್ತೆ. ಎರಡು ಬೇರೆ ಬೇರೆ ಗ್ರೂಪಲ್ಲಿ ಹೋಗ್ತಾರೆ. ಸೊ ಸ್ಟಾರ್ಟಿಂಗ್ ಬಂದುಬಿಟ್ಟು ಗ್ರೀನ್ ಎಂಬಸಿಂದ ಸ್ಟಾರ್ಟ್ ಆಗುತ್ತೆ, ವಿತಿನ್ ಸಿಟಿ ಲಿಮಿಟ್ಸ್, ಸಾಗರದ ಸಿಟಿ ಲಿಮಿಟ್ಸ್ ಅಲ್ಲಿ ಆಗ್ತಿರೋದು. ಇದೊಂದು ಸ್ಪೋರ್ಟ್ಸ್ ಎನ್ಕರೇಜ್ಮೆಂಟ್ ಇವೆಂಟ್ ಆಗಿರ್ತಕ್ಕಂಥ, ನಾವು ಗ್ರೀನ್ ಎಂಬಸಿಯಿಂದ ಆರ್ಗನೈಸ್ ಮಾಡ್ತಿದ್ವಿ. ಹಲವಾರು ಜನ ಸಪೋರ್ಟಿಂಗ್ ಪಾರ್ಟ್ನರ್ಸ್ ಕೂಡ ಇದ್ದಾರೆ, ರಾಕ್ ಆ್ಯನಿಮಲ್ಸ್ ಇದ್ದಾರೆ, ಆಲರ್ ಇಂಡಿಯಾ ಅವರಿದ್ದಾರೆ, ಹಾಗೆ RBD ಶ್ರವಣ ಹೇಳಿ ಅವರಿದ್ದಾರೆ, ಮತ್ತು ಗುತ್ತಿ ಮಲ್ನಾಡ್ ಹಾಸ್ಪಿಟಲು ಮತ್ತು ಪ್ರತಾಪ್ ಡಯಾಗ್ನೋಸ್ಟಿಕ್ ಅವರು ಕೂಡ ಇದು ಸಪೋರ್ಟ್ ಮಾಡ್ತಿದ್ದಾರೆ. ಸಾಗರದಲ್ಲಿ ಒಂಥರ ಮೊಟ್ಟ ಮೊದಲನೇ ಬಾರಿಗೆ ಅಂತ ಹೇಳ್ಬೋದು, ಬೇರೆ ಥರದ ಇವೆಂಟ್ ನಡೀತಾ ಇದ್ದಾರೆ, ಇದು ಮೊಟ್ಟ ಮೊದಲನೇ ಬಾರಿಗೆ ಅಂತ ಹೇಳ್ಬೋದು. ಪ್ರತಿಯೊಬ್ಬ ಪಾರ್ಟಿಸಿಪೇಟ್ಸ್ ಕೂಡ ಒಂದು ಹೆಲ್ತ್ ಅವೇರ್ನೆಸ್ ಕ್ಯಾಂಪ್ ಇಟ್ಟಿದ್ದೀವಿ, ಫ್ರೀ ಹೆಲ್ತ್ ಚೆಕಪ್. ಹೊರಗಡೆ ಅವರಿಗೆಲ್ಲ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೋ ಅವರಿಗೆ ಹೆಲ್ತ್ ಅವೇರ್ನೆಸ್ ಕ್ಯಾಂಪ್, ECG ಇರುತ್ತೆ ಅದರಲ್ಲಿ, ಮತ್ತು ಶುಗರ್ ಚೆಕಪ್ ಇರುತ್ತೆ, BP ಶುಗರು, ಮತ್ತು ಇಯರಿಂಗು, ಕಿವಿ ಮತ್ತು ಕಣ್ಣಿನ ತಪಾಸಣೆ ಕೂಡ ಮಾಡ್ತಾರೆ. ಯಾರು ಭಾಗವಹಿಸಲು ಅವ್ರಿಗೆ ಮಾಡ್ತಾ ಇದ್ದಾರೆ ಇದು ಇರುತ್ತೆ, ಮತ್ತು ಒಂದು ಲಘು ಬ್ರೇಕ್ಫಾಸ್ಟ್ ಕೂಡ ಕೊಡ್ತಾ ಇದ್ದೀವಿ ಪಾರ್ಟಿಸಿಪೇಟ್ಸ್ಗೆ. ಇದಲ್ಲದೆ ನಮ್ಮ ಕಾಸ್ ಏನಂತಂದ್ರೆ ಸೇವ್ ನೇಚರ್ ಫಾರ್ ಫ್ಯೂಚರ್ ಅಂತ ಹೇಳಿ, ಮುಂದಿನ ಜನರೇಷನ್ ನಮ್ಮ ನೇಚರ್ನ ಸೇವ್ ಮಾಡ್ತಕ್ಕಂಥದ್ದು, ಗ್ರೀನ್ ಸಿಟಿ ಕ್ಲೀನ್ ಸಿಟಿ ಅಂತ ನಮ್ಮ ಹಸಿರು ನಗರ ಮತ್ತೆ ಸ್ವಚ್ಛ ನಗರವನ್ನ ಇಟ್ಕೊಂಡು ಇದ್ರು ಮಾಡ್ತಾ ಇದೀವಿ, ಕಾಸಿಗೋಸ್ಕರ ರನ್ ಮಾಡ್ತಾ ಇದೀವಿ. ಇಂಥದ್ದು ಇವೆಂಟ್ ಕೂಡ ಮುಂದಿನ ದಿನಗಳಲ್ಲಿ ಮಾಡ್ಲಿಕ್ಕೆ ನಿಮ್ದೆಲ್ಲ ಸಹಕಾರ ಬೇಕು. ಸೊ ಗೋಷ್ಠಿಯಲ್ಲಿ ರಾಕೇಶ್, ರಾಮು, ಸೂರ್ಯ, ಮಧು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹೊಸನಗರ ತಾಲೂಕು ಕೇಂದ್ರವಾಗಿಟ್ಟುಕೊಂಡು ಕಳೆದ 4 ವರ್ಷಗಳ ಹಿಂದೆ ಸಾಗರದಲ್ಲಿ ಶಾಖೆ ಆರಂಭಿಸಿರುವ ಕೊಡಚಾದ್ರಿ ಅಡಿಕೆ ಸೌಹಾರ್ದ ಸಹಕಾರಿ ಸಂಸ್ಥೆ 17th ಸಾಗರದಲ್ಲಿ ಸಹಕಾರಿ ಸಮಾವೇಶ ಏರ್ಪಡಿಸಿದೆ ಎಂದು ಸಂಸ್ಥೆಯ ಅಧ್ಯಕ್ಷ MH ರಾಘವೇಂದ್ರ ಗರ್ತಿಕೆರೆ ಹೇಳಿದರು. ಈ ಕುರಿತು ಶುಕ್ರವಾರ ಪತ್ರಿಕಾಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಯಾವುದೇ ಕೃಷಿ ಪೂರಕ ಸಂಸ್ಥೆಯ ಉತ್ತಮ ಸ್ಥಿತಿಗೆ ಕಾರಣ ಬೆಳೆಗಾರರು, ಸಂಸ್ಥೆಯ ಸದಸ್ಯ ಷೇರುದಾರರು ಮಾತ್ರವಲ್ಲ ಖರೀದಿದಾರರು. ಹಾಗಾಗಿ ಇದನ್ನು ಗುರುತಿಸಿ ಎಲ್ಲವನ್ನು ಒಂದುಗೂಡಿಸಿ ಪರಸ್ಪರ ಸಲಹೆ ಸಹಕಾರ ಪಡೆಯುವುದಕ್ಕೆ ಪೂರಕ ಸಮಾವೇಶವಾಗಿ ಈ ಕೊಡಚಾದ್ರಿ ಸಹಕಾರಿ ಸಮಾವೇಶ ನಡೆಯಲಿದೆ ಎಂದರು. ಸದಸ್ಯರ ಮತ್ತು ಬೆಳೆಗಾರರ ಒಂದು ಸಮಾವೇಶವನ್ನು ನಾವು ಮಾಡ್ಕೊಂಡು ಮಾಡೋಣ ಅಂತ ಯೋಚನೆ ಮಾಡಿದ್ದೇವೆ. ಅವತ್ತು ಬೆಳಗಿನಿಂದ ಒಂದು ಮಧ್ಯಾಹ್ನ ತನಕ ಕಾರ್ಯಕ್ರಮ ಇರ್ತದೆ. ಬೆಳಿಗ್ಗೆ ಒಂದು ಉದ್ಘಾಟನೆ, ಅನಂತರದಲ್ಲಿ ಅಡಿಕೆಯ ಆರ್ಥಿಕತೆ ಮತ್ತು ರೋಗದ ಬಗ್ಗೆ ರೈತರಿಗೆ ಮಾಹಿತಿ, ಅನಂತರ ಕೊಡಚಾದ್ರಿ ಅಡಿಕೆ ಸಹಕಾರ ಸಂಘದ ಬೆಳವಣಿಗೆಯ ಬಗ್ಗೆ ಒಂದಷ್ಟು ಆತ್ಮಾವಲೋಕನ ಚರ್ಚೆ, ಅನಂತರ ಉಪಹಾರದ ವ್ಯವಸ್ಥೆ ಇರ್ತದೆ. ಈ ಕಾರ್ಯಕ್ರಮದಲ್ಲಿ ಸುತ್ತಲಿನ ನಮ್ಮ ಎಲ್ಲ ಸಹಕಾರಿ ಸಂಸ್ಥೆಗಳನ್ನು ಕೂಡ ನಾವು ಆಹ್ವಾನ ಮಾಡಿದ್ದೇವೆ. ಅವತ್ತು ಎಲ್ಲ ಪ್ರಮುಖರು ಇರಬೇಕು ಅಂತೇಳಿ ಅವರಿಗೆ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಹಾಗೆ ನಮ್ಮ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿರ್ತಕ್ಕಂಥವರು ವ್ಯಾಪಾರಸ್ಥರು, ವ್ಯಾಪಾರಿ ಸಂಘದ, ಅಡಿಕೆ ವ್ಯಾಪಾರಿ ಸಂಘದ ಅಧ್ಯಕ್ಷರುಗಳನ್ನು, ಸಂಸ್ಥೆಯ ಸದಸ್ಯರುಗಳನ್ನು ಆ ಕಾರ್ಯಕ್ರಮ
ಕ್ರಮಕ್ಕೆ ಆಭಾರ ಹೇಳ್ತೇವೆ. ನಮ್ಮ ಮಡಚಾದ್ರಿ ಅಡಿಕೆ ಸಹಕಾರ ಸಂಘದ ಸದಸ್ಯರ ಜೊತೆಗೆ ಇನ್ನೂ ಕೂಡ ರೈತರು ಏನಿದ್ದಾರೆ ಅವರೆಲ್ಲರನ್ನೂ ಕೂಡ ಆಹ್ವಾನವನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮ ನಮ್ಮ ಕೊಡಚಾದ್ರಿ ಸಾಗರ ಶಾಖೆಯ ಎಪಿಎಂಸಿನ ಆವರಣದಲ್ಲೇ ಒಂದು ನಮ್ಮ ಶಾಖೆಯಲ್ಲಿ ನಡೀತಾ ಇದೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪೂರಕವಾದ ತಯಾರಿಗಳನ್ನು ಕರಪತ್ರಗಳನ್ನು ಮುದ್ರಿಸಿ ಕಳಿಸ್ತಕ್ಕಂಥ ಎಲ್ಲ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಗೋಷ್ಠಿಯಲ್ಲಿ ವಿಜಯೇಂದ್ರ ಪಂಡಿತ್, ಮಹಾಬಲೇಶ್ವರ ತಡಗಳಲ್ಲಿ ಬಿಪಿ ಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ತಾಲೂಕಿನ ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳದ ಹಿನ್ನೆಲೆಯಲ್ಲಿ ಪಟ್ಟಣದ ದುರ್ಗಾಭವನ್ ಸರ್ಕಲ್ನಿಂದ ಪ್ರವಾಸಿ ಮಂದಿರದವರೆಗೆ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆಯನ್ನು ಹೋಬಳಿವಾರು ಆಯೋಜಿಸಲಾಗಿತ್ತು. ಮಹಿಳೆಯರು ಬಹಳ ಉತ್ಸಾಹದಿಂದ ವಿವಿಧ ಚಿತ್ತಾರ ರಂಗೋಲಿಯನ್ನು ಬಿಡಿಸಿದರು. ಪಟ್ಟಣದಲ್ಲಿ ಜಿಲ್ಲಾ ಉತ್ಸವಕ್ಕೆ ರೇಷ್ಮೆ ಯುವ ಸಬಲೀಕರಣ ಕ್ರೀಡಾ ಸಚಿವ ಡಾಕ್ಟರ್ ಕೆಸಿ ನಾರಾಯಣಗೌಡ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಗೋಪಾಲಯ್ಯ ಅವರು ನಗಾರಿ ಬಾರಿಸುವ ಮೂಲಕ ಚಾಲನೆ ನೀಡಿದರು. ಮೂಡುಬಿದಿರೆಯ ಆಳ್ವಾಸ್ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಾದ ಮೋಹನ್ ಆಳ್ವ ಅವರ ನೇತೃತ್ವದಲ್ಲಿ ಮಲೆ ಮಹದೇಶ್ವರ ಸ್ವಾಮಿಯವರ ಜ್ಯೋತಿ ಇರುವ 3 ಬೆಳ್ಳಿ ರಥಗಳ ಸಾರೋಟುಗಳನ್ನು ತಾಲೂಕು ವ್ಯವಸಾಯೋತ್ಪನ್ನ ಸಹಕಾರ ಸಂಘದ ಸಮುದಾಯ ಭವನದ ಆವರಣದಿಂದ ಪುರಸಭೆ ಮೈದಾನದಲ್ಲಿ ಹಾಕಲಾಗಿದ್ದ ಬೃಹತ್ ವೇದಿಕೆಯವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಜಾನಪದ ಪ್ರಕಾರಗಳು ಉತ್ಸವದಲ್ಲಿ ಆಳ್ವಾಸ್ ಸಂಸ್ಥೆಯ 113 ಕಲಾತಂಡಗಳು 3,500 ಹೆಚ್ಚು ಸ್ಥಳೀಯ ಕಲಾವಿದರು 3,000 ಹೆಚ್ಚು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹೆಜ್ಜೆ ಹಾಕಿದರು. ಡೊಳ್ಳು ಕುಣಿತ, ನಗಾರಿ, ವೀರಗಾಸೆ, ತಮಟೆ ವಾದ್ಯ, ಕಹಳೆ, ಕಂಸಾಳೆ, ಹುಲಿ ಕುಣಿತ, ಹುಲಿವೇಷ, ಹೀಗೆ 100+ ಕಲಾತಂಡಗಳು ಪ್ರದರ್ಶನಗಳು ನೋಡುಗರನ್ನು ರೋಮಾಂಚನಗೊಳಿಸಿದವು. ಜಿಲ್ಲಾ ಉತ್ಸವದ ಮೆರವಣಿಗೆಯಲ್ಲಿ 100+ ಕಲಾತಂಡಗಳ ಕಲರವ ಕಣ್ತುಂಬಿಕೊಳ್ಳಲು ಜನಸಾಗರವೇ ಹರಿದು ಬಂತು. ಮತ್ತೊಮ್ಮೆ ಹೆಡ್ಲೈನ್ಸ್. ಕೊನೆಗೂ ಕುಂಭಮೇಳ ಗುಂಗಿನಿಂದ ಹೊರಬಂದ ಸರ್ಕಾರ. ಅತ್ಯಾಚಾರಗೊಂಡು ಹತ್ಯೆಯಾದ ಬಾಲಕಿಯ ಪೋಷಕರಿಗೆ ಸಾಂತ್ವನ ಹೇಳಿದ ಉಸ್ತುವಾರಿ ಸಚಿವರು. ಅಗತ್ಯ ಕಾನೂನು ಕ್ರಮ ತೆಗೆದುಕೊಳ್ಳುವ ಭರವಸೆ ನೀಡಿದ ಉಪಮುಖ್ಯಮಂತ್ರಿ. ಮಳವಳ್ಳಿಯಲ್ಲಿ ಬಾಲಕಿಯ ಪೋಷಕರನ್ನು ಸಂತೈಸಿದ ನಿಖಿಲ್ ಕುಮಾರ್ ಸ್ವಾಮಿ. ಸದನದಲ್ಲಿ ಹೋರಾಡಿ ನ್ಯಾಯ ದೊರಕಿಸಿಕೊಡಲು ಪಕ್ಷ ಬದ್ಧ. ಇಂಥ ವಿಷಯದಲ್ಲಿ ರಾಜಕಾರಣ ಮಾಡದ ಪಕ್ಷಾತೀತವಾಗಿ ಹೋರಾಡಲು ಮನವಿ. ಅತ್ಯಾಚಾರ ಆರೋಪಿ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲು. ವೈದ್ಯಕೀಯ ಪರೀಕ್ಷೆಗೆ ಬಂದ ಆರೋಪಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಮಹಿಳೆಯರು ಸ್ಥಳ ಮಹಜರು ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ಪೊಲೀಸರು. ನಾನ್ ಕದರ್ ನನ್ನ ಹುಡುಗಿ ಸೂಪರ್ ತೆರೆಗೆ. ಮಂಡ್ಯದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮ. ಹೊಸ ಪ್ರತಿಭೆ ಪ್ರಯತ್ನಕ್ಕೆ ಅಭಿಮಾನಿಗಳ ಮೆಚ್ಚುಗೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ದಕ್ಷ ನ್ಯೂಸ್, ಇದು ಸಮಾಜದ ಪ್ರತಿಬಿಂಬ. ನಮಸ್ಕಾರ.